Conversation question. We have gone through the some more details about the matra, matrashi, and then guru dravya, lagu dravya, matra pramana lakshana, and then hina matra, atimatra dosha, and then atimatra dosha. In that, we have gone for the samprapti lakshana of alasaka and visuchika, and then. In that, still more points are there in the Alasaka and Visuchika. So today, we will go through those aspects. Sir. So, hello. Hello, sir. Ma. Ha, sir, one chikka doubt itu nannedu. Kelabidla, sir. Sir, idu matrashi sarvakalam san matra. ಅಗ್ನೇ ಪ್ರವರ್ತಿಕ ಅದು ಶ್ಲೋಕ ಹೇಳಿದ್ರಲ್ಲ ಸರ್, ಅಂದ್ರೆ ಗುರು ಮತ್ತೆ ಲಘುನ ನೋಡ್ಕೊಂಡು ನಾವು ಆಹಾರಗಳನ್ನ ಡಿಸೈಡ್ ಮಾಡ್ಬೇಕು ಅಂತ. ಸೊ ಅದರಲ್ಲಿ ಸೊ ಈಗ ನಾವು ಮಧುಮೇಹ ಅಂತ ಕನ್ಸಿಡರ್ ಮಾಡಿದ್ರೆ ಅಥವಾ ಪ್ರಮೇಹ ರೋಗಿನಲ್ಲಿ ತಗೊಂಡ್ರೆ, ಸೊ ಈಗ ಮಾತ್ರನ ನಾವು ಯಾವ ರೀತಿ ಡಿಸೈಡ್ ಮಾಡ್ಬೇಕು ಸರ್? ಯಾಕಂದ್ರೆ ಈಗ ಅವ್ರು ಹೇಳಿರೋಂತ ಕಾನ್ಸೆಪ್ಟ್ ಪ್ರಕಾರ ಕಂಪ್ಲೀಟ್ ಆಗಿ ಪೇಷಂಟ್ ಬೇರೆ ತರದ ಕಾನ್ಸೆಪ್ಟ್ ಎಲ್ಲ ಇರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಎವ್ರಿ ಫ್ರೀಕ್ವೆಂಟ್ ನೀವು ಆಹಾರ ತಗೋಬೇಕು, ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡ್ರು ಪರವಾಗಿಲ್ಲ, ಎವ್ರಿ 1 ಅವರ್ 2 ಅವರ್ಸ್ ಆ ತರ ಹೇಳಿರ್ತಾರೆ. ಸೊ ಈಗ ನಾವು ನಮ್ ಪೇಷಂಟ್ಸ್ ಅಡ್ವೈಸ್ ಮಾಡೋದಿದ್ರೆ, ಅಂದ್ರೆ ಈ ಶ್ಲೋಕ ನಾವು ಈವನ್ ಡಿಸೀಸ್ ಗಳಿಗೂ ಅಪ್ಲೈ ಮಾಡ್ತಾ ಹೋಗ್ಬೇಕಾ, ಅಥವಾ ಬರೀ ನಾವು ನಾರ್ಮಲ್ ಆಗಿರೋಂತದನ್ನ ಇದ್ ಮಾಡ್ಕೋಬೇಕಾ? ಹೇಗೆ ಸರ್? ಹೌದು, ಸರ್ವಕಾಲಂ ಅಂತಂದ್ರೆ ಸ್ವಸ್ಥ ಆತುರವ ಅಂತ ಕ್ಲಿಯರ್ ಆಗಿನೇ ಇದೆ. ಆತುರದಲ್ಲಿನೂ ಕೂಡ ಹಾಗೆ ಮಾಡ್ಬೇಕು. ಸೊ ಆತುರದಲ್ಲಿ ರೋಗಿಗಳಲ್ಲಿ ಆ ರೋಗದ ಅನುಸಾರವಾಗಿ ಅಲ್ಲಿ ಇರ್ತಕ್ಕಂತ ಅಗ್ನಿ ಅನುಸಾರವಾಗಿ ಮಾತ್ರವನ್ನ ಫಿಕ್ಸ್ ಮಾಡ್ಬೇಕು ಅಂತ ಅರ್ಥ. ಈಗ ಫಾರ್ ಎಕ್ಸಾಂಪಲ್, ಪ್ರಮೇಹ ರೋಗದಲ್ಲಿ ಯಾವ ರೀತಿ ಆಹಾರವನ್ನ ಕೊಡ್ಬೇಕು ನಾವು ಅಂತ, ಅದ್ರಲ್ಲಿ ಅಲ್ಲಿ ಏನಿರ್ತದೆ ಅಂತಂದ್ರೆ, ಅಥವಾ ಸ್ಥೌಲ್ಯದಲ್ಲಿ, ಫಾರ್ ಎಕ್ಸಾಂಪಲ್ ಸ್ಥೌಲ್ಯದಲ್ಲಿ ಕೊಡ್ಬೇಕು ಅಂತಂದ್ರೆ ಅಲ್ಲಿ ಅಗ್ನಿ ಜಾಸ್ತಿ ಇದೆ ಅಂತ ತೀಕ್ಷ್ಣ ಅಗ್ನಿ ಇರ್ತದೆ. ಇವನ್ ಪ್ರಮೇಹ ಹೇಳ್ಬೇಕಾದ್ರೂ ಕೂಡ ಅತಿ ಬುಭುಕ್ಷಿತ ಆಹಾರ ಅಂತಾನು ಬರ್ತದೆ. ಸೊ ಹಾಗಾಗಿ ಅಲ್ಲಿ ನೀವು ಅಲ್ಪ ಆಹಾರ ಕೊಡ್ಲಿಕ್ಕೆ ಬರೋದು, ಆಹಾರನೇ ಅಲ್ಪ ಕೊಡ್ಲಿಕ್ಕೆ ಬರೋದಿಲ್ಲ, ಆಹಾರವನ್ನ ಜಾಸ್ತಿನೇ ಕೊಡ್ಬೇಕು. ಹಾಗಿದ್ರೆ ನೀವು ಆಹಾರವನ್ನು ಜಾಸ್ತಿ ಕೊಡ್ಬೇಕು ಅಂತಂದ್ರೆ ನರಿಶ್ಮೆಂಟ್ ಜಾಸ್ತಿ, ಉಪಚಯ ಆಗ್ತದೆ ಅಂತ ಅರ್ಥದಿಂದಾಗಿ ಜಾಸ್ತಿ ಆಗ್ತದೆ, ಅಥವಾ ಧಾತುಗಳು ದುಷ್ಟಿ ಜಾಸ್ತಿ ಆಗ್ತದೆ, ಅಥವಾ ಮೇಧಾದಿಗಳು ಜಾಸ್ತಿ ಆಗ್ತದೆ. ಹಾಗೆ ನಮ್ಗೆ ಇಲ್ಲಿ ಅಗ್ನಿನೂ ಮೇಂಟೈನ್ ಆಗ್ಬೇಕು, ಅಲ್ಲಿ ನರಿಶ್ಮೆಂಟು ಆಗ್ಬಾರ್ದು, ಈ ರೀತಿ ಕಾನ್ಸೆಪ್ಟ್ ಇರ್ಬೇಕು ಅಲ್ಲಿ. ಹಾಗಾಗಿ ಅಲ್ಲಿ ಸೆಲೆಕ್ಷನ್ ಆಫ್ ದ್ರವ್ಯಾಸ್ ಏನಿದೆ, ಯವ ಇಂಪಾರ್ಟೆಂಟ್ ಆಗಿ ಯವ ಹೇಳ್ತಾನೆ, ಆಮೇಲೆ ಯವಕ ಅಂತ ಹೇಳ್ತಾನೆ, ಆಮೇಲೆ ಮಧು ಆದಿಗಳು ತೆಗೆದುಕೊಳ್ಳೋಕೆ ಹೇಳ್ತಾನೆ. ಅಲ್ಲಿ ಏನಿದೆ ಅಂತಂದ್ರೆ, ಯವದ ಸ್ಪೆಷಲ್ ಕ್ವಾಲಿಟಿ ಇಟ್ ಈಸ್ ಗುರು, ಮತ್ತು ಇರೋದ್ರಿಂದ ಕೂಡ ಅದು ಅಗ್ನಿಗೆ ಅಗ್ನಿಯನ್ನ ಮೇಂಟೈನ್ ಮಾಡ್ತದೆ. ಆಮೇಲೆ ಅಷ್ಟು ಅದು ಪುಷ್ಟಿನೂ ಅಷ್ಟು ಮಾಡೋದಿಲ್ಲ. ಸೊ ಹಾಗಾಗಿನೇ ಅದು ಯವದು ಇಂಪಾರ್ಟೆಂಟ್ ಅಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿನೂ ಕೂಡ ಮಾತ್ರವನ್ನ ನಾವು ರೋಗದ ಅನುಸಾರವಾಗಿ ಮತ್ತು ಅವನ ಅಗ್ನಿ ಅನುಸಾರವಾಗಿನೇ ಕೊಡ್ಬೇಕು. ಯಾಕಂದ್ರೆ ಅಲ್ಲಿ ಅಗ್ನಿ ಜಾಸ್ತಿ ಇತ್ತು ಅಂದ್ರೆ ನೀವು ಅಲ್ಪ ಮಾತ್ರದಲ್ಲಿ ಹಾಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಸೆಲೆಕ್ಷನ್ ಆಫ್ ದ್ರವ್ಯ ಯವನ ಹೇಳಿದಾನೆ ಅಲ್ಲಿ, ಮಧುನು ಹೇಳಿದಾನೆ, ಮಧು ಅತ್ಯಂತ ಗುರು ದ್ರವ್ಯ, ಅತ್ಯಂತ ಗುರು ದ್ರವ್ಯ. ಮಧು ಆಮ ಅಂತ ಬರ್ತದೆ, ಮಧ್ವಾಮ ಅಂತ ಬರ್ತದೆ. ಮಧುನ ಗುಣಗಳನ್ನ ಹೇಳ್ಬೇಕಾದ್ರೆ ಅನ್ನ ದ್ರವ್ಯ ಅಧ್ಯಾಯದಲ್ಲಿ ಮಧು ಮಧ್ವಾಮ, ಮಧುದಿಂದ ಆಗಿರ್ತಕ್ಕಂತ ಆಮ ಅಂತ ಹೇಳ್ತಾನೆ. ಎಲ್ಲಾ ಆಮಗಳಿಗಿಂತಲೂ ಅತ್ಯಂತ ಕ್ಲಿಷ್ಟಕರವಾದ ಆಮ ಯಾವುದು ಅಂದ್ರೆ ಮಧುವಿನಿಂದ ಉತ್ಪತ್ತಿಯಾದಂತ ಆಮ ಅಂದ್ರೆ. ಹಾಗಾಗಿ ಅತಿ ಪ್ರಮಾಣದಲ್ಲಿ ಕೊಡ್ಲಿಕ್ಕೆ ಬರೋದೇ ಇಲ್ಲ, ಯಾಕೆಂತಂದ್ರೆ ಅಗ್ನಿ ಆ ಮಧುವನ್ನ ಡೈಜೆಸ್ಟ್ ಮಾಡಕ್ಕೆ ಆಗೋದಿಲ್ಲ. ಸೊ ಇಟ್ ಇಸ್ ಎ ವೆರಿ ಹೆವಿ. ಹಾಗಾಗಿನೇ ಪ್ರಮೇಯದಲ್ಲಿ ಮಧುದು ಸೆಲೆಕ್ಷನ್ ಇಂಪಾರ್ಟೆಂಟ್. ಸೊ ಹಾಗಾಗಿನೇ ಪ್ರತಿಯೊಂದನ್ನು ದ್ರವ್ಯಗಳನ್ನು ಕೂಡ ಮಧು ಅನುಪಾನದಲ್ಲಿನೇ ಪ್ರಮೇಯದಲ್ಲಿ ಹೇಳಿದ್ದಾರೆ. ಸೊ ಅದು ಗುರುನು ಇದೆ, ಅಗ್ನಿಯಾಪನ ಮಾಡ್ತದೆ. ಅಗ್ನಿಯಾಪನ ಅಂತಂದ್ರೆ ಇಟ್ ವಿಲ್ ಡ್ರ್ಯಾಗ್ ದ ಅಗ್ನಿ, ಅಗ್ನಿಯನ್ನ ಎಂಗೇಜ್ ಮಾಡ್ತದೆ. ಸೊ ಹಾಗಾಗಿ ಗುರು ದ್ರವ್ಯ ಇರಬೇಕು ಅಲ್ಲಿ. ನರಿಶ್ಮೆಂಟು ಉಪಚಯನು ಅತಿಯಾಗಿ ಅಂದ್ರೆ ಧಾತು ಮಧುವ ಮೇಧಾದಿ ಧಾತುಗಳು ವೃದ್ಧಿ ಆಗ್ಬಾರ್ದು, ಅಲ್ಲಿ ಅಗ್ನಿನೂ ಕೂಡ ಮೇಂಟೈನ್ ಆಗ್ತದೆ. ಆ ರೀತಿ ಸೆಲೆಕ್ಷನ್ ಮಾಡ್ಬೇಕಲ್ಲಿ. ಸೊ ಹಾಗಾಗಿ ಪಥ್ಯ ಅನ್ನೋದು ಅಥವಾ ಮಾತ್ರ ಅನ್ನೋದು ಇದು ಸರ್ವಕಾಲದಲ್ಲಿ ಎಲ್ಲರಿಗೂ ಅಪ್ಲೈ ಆಗುವಂತದ್ದಲ್ಲ. ಸೊ ರೋಗದ ಅನುಸಾರವಾಗಿ ರೋಗಕ್ಕೆ ಬೇರೆ ಇರ್ತದೆ, ಇಲ್ಲಿ ಸ್ವಸ್ಥನಲ್ಲಿನೇ ಬೇರೆ ಇರ್ತದೆ. ಆ ರೋಗದಲ್ಲಿ ರೋಗಿಯ ಸ್ಥಿತಿ ಮತ್ತು ರೋಗದ ಅವಸ್ಥೆ, ಆ ಎರಡನ್ನ ನೋಡ್ಕೊಂಡ್ ಬಿಟ್ಟು ಅಲ್ಲಿ ಆ ಮಾತ್ರವನ್ನ ಮಾತ್ರ ಅಂತಕ್ಕಂಥದ್ದು ಇಲ್ಲಿ ಕ್ವಾಂಟಿಟಿ ಅಂತ ಅಲ್ಲ ಅಂತ ನಾವು ಆಗ್ಲೇ ಡಿಸೈಡ್ ಮಾಡಿದೀವಿ. ಸೊ ಇಟ್ ಮೀನ್ಸ್ ಯೂನಿವರ್ಸಲ್ ಅರೇಂಜ್ಮೆಂಟ್ ಆಫ್ ಆಲ್ ದಿ ಥಿಂಗ್ಸ್ ಸೊ ದಟ್ ವಿ ಕ್ಯಾನ್ ಗಿವ್ ಇಟ್ ಟು ದ ಪೇಷಂಟ್. ಸೊ ಹಾಗಾಗಿ ಸರ್ವಕಾಲಂ ಅನ್ನೋದು ರೋಗಿಯಲ್ಲಿನೇ ಬೇರೆ, ಸ್ವಸ್ಥರಲ್ಲಿನೇ ಬೇರೆ. ಹಾಗೆ ಅಂದ್ರೆ ಎಲ್ಲ ಎರಡರಲ್ಲಿನೂ ಕೂಡ ನಾವು ಪಥ್ಯ ಅನ್ನೋದು ಬೇರೆನೆ ಆಗ್ತದೆ ಅಂತ.
ಅದನ್ನ ಅಲ್ಲಿ ಪರಿಸ್ಥಿತಿಯನ್ನು ನೋಡ್ಕೊಂಡ್ ಬಿಟ್ಟೆ ಡಿಸೈಡ್ ಮಾಡ್ಬೇಕು ಅಂತ. ಅಂದ್ರೆ ಅಲ್ಲಿ ಈಗ ನಾವು ಫ್ರೀಕ್ವೆಂಟ್ ಡಯಟ್ ಅನ್ನೋ ಕಾನ್ಸೆಪ್ಟೇ ಬರಲ್ಲ ಅಲ್ವಾ ಸರ್? ಹಾಗಾದ್ರೆ ಬರಲ್ಲ 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 ಅಲ್ಲಿ ಫ್ರೀಕ್ವೆಂಟ್ ಡಯಟ್ ಎಲ್ಲಿ ಬರ್ತದೆ ಅಂದ್ರೆ ಅತ್ಯಗ್ನಿ ಹೇಳ್ಬೇಕಾದ್ರೆ ಹೇಳ್ತಾನೆ. ಅತ್ಯಗ್ನಿ ಅಂದ್ರೆ ಎಲ್ಲಿ ಬರ್ತದೆ ಅಂದ್ರೆ ಗೃಹಿಣಿ ಅಧ್ಯಾಯದಲ್ಲಿ ಅತ್ಯಗ್ನಿ ಲಕ್ಷಣ ನಾವು ಭಸ್ಮಕಾಗ್ನಿ ಅಂತ ಏನು ಕರಿತೀವಿ ಅತ್ಯಗ್ನಿ ಅಂತ ಕರಿತಾನೆ ಕರೆತಗೋದಲ್ಲಿ. ಅತ್ಯಗ್ನಿ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತಾನೆ ಅವ್ನು ಫ್ರೀಕ್ವೆಂಟ್ ಮೀಲ್ಸ್ ಅನ್ನ ಅಲ್ಲಿ ಕೊಡ್ಲಿಕ್ಕೆ ಹೇಳ್ತಾನೆ. ಫ್ರೀಕ್ವೆಂಟ್ ಮೀಲ್ಸ್ ಇದ್ರು ಕೂಡ ಅಲ್ಲಿ ಅಲ್ಲಿನೂ ಕೂಡ ಅಗ್ನಿಯನ್ನ ನಾವು ಎಂಗೇಜ್ ಮಾಡ್ಲಿಕ್ಕೆ ಹೇಳ್ತಾನೆ. ಸೊ ಯು ಹ್ಯಾವ್ ಟು ಎಂಗೇಜ್ ದ ಅಗ್ನಿ ಸೊ ದಟ್ ಇಟ್ ವಿಲ್ ನಾಟ್ ಡೂ ದ ಪಾಚನ ಆಫ್ ಧಾತು. ಧಾತು ಪಾಕ ಆಗ್ಬಾರ್ದು ಆ ಅಗ್ನಿಯಿಂದ. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಆ ಅಗ್ನಿಯನ್ನೇ ಎಂಗೇಜ್ ಮಾಡ್ಬೇಕು ಅಂತ ಅರ್ಥ. ಅಲ್ಲಿ ಪಾಯಸ ಕೃಷರಾದಿಗಳ ದ್ರವ್ಯಗಳನ್ನ ಹೇಳ್ತಾನೆ ಮತ್ತು ಫ್ರೀಕ್ವೆಂಟ್ ಆಗಿ ಕೊಡ್ಲಿಕ್ಕೆ ಹೇಳ್ತಾನೆ. ಸರಿ ಸರ್, ಅಲ್ಲಿ ಇದೆ ಫ್ರೀಕ್ವೆಂಟ್ ಆಗಿ, ಆದ್ರೆ ಅಲ್ಪ ಪ್ರಮಾಣದಲ್ಲಿ ಫ್ರೀಕ್ವೆಂಟ್ ಆಗಿಲ್ಲ. ಅಲ್ಲಿ ಮಾತ್ರನೂ ಕೂಡ ಕೊಡ್ಬೇಕಾಗ್ತದೆ ಆ ರೀತಿ ಅರ್ಥದಲ್ಲಿ ಮಾಡ್ತೀವಿ. ಓಕೆ ಸರ್, ಫ್ರೀಕ್ವೆಂಟ್ ಮೀಲ್ಸ್ ಒಂದು ಹಿಂದಿನ ಆಹಾರ ಡಯಸ್ ಅಂದ್ರೆ ಕೊಡ್ರಿ ಅಲ್ಲ. ನಾವು ಫ್ರೀಕ್ವೆಂಟ್ ಮೀಲ್ ಯಾಕೆ ಕೊಡ್ಬಾರ್ದು ನಮ್ಮಲ್ಲಿ, ಅದು ಡೈಜೆಸ್ಟ್ ಆಗದೆ ಇದ್ರೆ ತೊಂದರೆ ಆಗ್ತದೆ ಅಂತ. ಅಜೀರ್ಣ ಆಶ್ರಮ, ಸೊ ಹಿಂದಿನ ಆಹಾರ ಜೀರ್ಣ ಆಗದೆ ಇದ್ರೆ ಅಜೀರ್ಣ ಅಂತ ಅರ್ಥ. ಅದು ಇನ್ನು ಅಗ್ನಿ ಕೆಲಸ ಮಾಡ್ತಾ ಇದೆ, ಅವಾಗ ನೀವು ಮೀಲ್ಸ್ ಕೊಡಲ್ಲ. ಇಫ್ ದಟ್ ಹ್ಯಾಸ್ ಡೈಜೆಸ್ಟೆಡ್ ಅರ್ಲಿಯರ್, ಅರ್ಲಿಯರ್ ಫುಡ್ ಡೈಜೆಸ್ಟ್ ಆಗಿದೆ ಅಂತಂದ್ರೆ ಮೂರಕ್ಕೆ ನಾಲ್ಕು ಬಾರಿನೂ ಕೊಡ್ಬೋದು. ಟೂ ಮಿಲ್ಸ್ ಕಾನ್ಸೆಪ್ಟ್ ಏನಿದೆ ಅಂತಂದ್ರೆ ನೀವು ಡೈಜೆಸ್ಟ್ ಆಗ್ಬೇಕು, ಅದು ಆಹಾರ ತಿಂದ್ಕೊಂಡಿರ್ತಕ್ಕಂಥ ಆಹಾರ ಡೈಜೆಸ್ಟ್ ಆಗ್ಬೇಕು, ಬೇರೆ ಯಾವುದೇ ಅಪಾಯವನ್ನ ಮಾಡಬಾರ್ದು. ಅವೆರಡು ನಾವು ಕ್ರೈಟೇರಿಯಾ ಫಿಕ್ಸ್ ಆಯ್ತು ಅಂತಂದ್ರೆ ನೀವು ನಾಲ್ಕೈದು ಬಾರಿನೂ ಆಹಾರ ಕೊಡ್ಬೋದು. ಅದು ಯೂಶಲಿ ಹಾಗಾಗೋದಿಲ್ಲ, ಎರಡು ಅಥವಾ ಮೂರು ಮಿಲ್ಸ್ ಅಲ್ಲಿ ಸಾಕಾಗ್ತದೆ ಅನ್ನೋ ಉದ್ದೇಶಕ್ಕೆ ನಾವು ಈ ತರ ಮೇಂಟೈನ್ ಮಾಡ್ಬೇಕು. ಅದು ಅವಶ್ಯಕತೆ ಕೊಡ್ಬೋದು. ಅದ್ರದ್ದು ಕ್ರೈಟೇರಿಯಾ ಏನು ಅಂದ್ರೆ ಯಾವುದೇ ಅನಪಾಯಿತ್ವ, ಯಾವುದೇ ಕಾಂಪ್ಲಿಕೇಶನ್ಸ್ ಆಗ್ಬಾರ್ದು, ಮತ್ತೆ ತಿಂದ ಆಹಾರ ಜೀರ್ಣ ಆಗ್ತದೆ, ಮತ್ತೆ ಕ್ಷುದಾದಿಗಳು ಉತ್ಪತ್ತಿ ಆಗ್ಬೇಕು ಅಂತ. ಆ ಆಧಾರದ ಮೇಲೆ ನಾವು ಫ್ರೀಕ್ವೆಂಟ್ ಮೀಲ್ಸ್ ಅಥವಾ ಟೂ ಟೈಮ್ಸ್ ಮೀಲ್ಸ್ ಅಥವಾ ತ್ರೀ ಟೈಮ್ಸ್ ಮೀಲ್ಸ್ ಅನ್ನ ಡಿಸೈಡ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ಮುಂದೆ ವಿಸೂಚಿಕಾದ ಲಕ್ಷಣಗಳನ್ನ ಹೇಳಾಯ್ತು. ತತ್ರ ಶೂಲ ಬ್ರಹ್ಮಾನಾಹ ಕಂಪಸ್ತಂಭಾದಯೋ ಅನಿಲಾತ್ ಪಿತ್ತಾತ್ ಜ್ವರಾತಿಸಾರ ಅಂತರ್ದಾಹ ತ್ರಿತ್ಫಲಯಾದಯ ಕಫಾತ್ ಚರ್ದ್ಯಂಗು ಗುರುತಾಂ ವಾಕ್ ಸಂಗಸ್ಟೀವನಾದಯ. ಹೀಗಾಗಿ ದೋಷಗಳ ಅನುಸಾರವಾಗಿ, ದೋಷದ ವೃದ್ಧಿ ಅನುಸಾರವಾಗಿ ಲಕ್ಷಣಗಳು ಕಂಡು ಬರ್ತವೆ. ಅದೇ ರೀತಿ ಮುಂದೆ ಅಲಸಕದ ಲಕ್ಷಣ ಹೇಳ್ತಾನೆ. ವಿಶೇಷ ದುರ್ಬಲಶ್ಯ ಅಲ್ಪವನ್ನೇಹ ವೇಗ ವಿದಾರಿನ ಪೀಡಿತಂ ಮಾರುತೇನ ಅನ್ನಂ ಶ್ಲೇಷ್ಮನಾ ರುದ್ಧಮಂತರ ಅಲಸಂ ಕ್ಷೋಭಿತಂ ದೋಷೈ ಸಲ್ಲೇತ್ವೇನೈವ ಸಂಸ್ಥಿತಂ ಶೂಲಾದೀನ್ ಕುರುತೆ ತೀವ್ರಾಂ ಚದ್ದತಿಸಾರ ವರ್ಧಿತಾಂ. ಸೊ ಅಲಸಃ, ಅದು ಅಲಸಃ. ಯಾವುದು ಅಲಸಃ ಅಂತಂದ್ರೆ ವಿಶೇಷ ದುರ್ಬಲಶ್ಯ ಅಲ್ಪವನ್ನೇಹ ವೇಗ ವಿದಾರಿನ. ಸೊ ಈ ವಲಸಕ ಅನ್ನೋದು ಎಲ್ಲದರಲ್ಲಿನೂ ಕಾಮನ್ ಆಗಿನ ಆಗ್ತದ, ಅಥವಾ ವಿಸೂಚಿಕ ಆಗ್ಲಿಕ್ಕೆ ಅಲಸಕ ಆಗ್ಲಿಕ್ಕೆ ಏನಾದ್ರೂ ಸ್ಪೆಷಲ್ ನಿಧಾನಗಳಿದಾವ? ಇವೆರಡು ಆಮದೋಷಗಳೇ, ಮಾತ್ರ ಆಹಾರದಿಂದನೇ ಉತ್ಪತ್ತಿ ಆಗಿರ್ತಕ್ಕಂಥ ಆಮದೋಷಗಳು. ಕೆಲವೊಬ್ಬರಲ್ಲಿ ವಿಸೂಚಿಕವನ್ನು ಉತ್ಪನ್ನ ಮಾಡ್ತವೆ, ಕೆಲವೊಬ್ಬರಲ್ಲಿ ಅಲಸಕವನ್ನು ಉತ್ಪನ್ನ ಮಾಡ್ತವೆ. ಹಾಗಾದ್ರೆ ಅದಕ್ಕೆ ವಿಶೇಷವಾದಂತಹ ಕಾರಣಗಳೇನಾದ್ರೂ ಇದೆಯಾ ಅಲಸಕ ಉತ್ಪನ್ನ ಮಾಡ್ಲಿಕ್ಕೆ ಅನ್ನೋದಕ್ಕೆ ಮೂರು ಕಾರಣಗಳನ್ನು ಹೇಳ್ತಾನೆ. ವಿಶೇಷ ದುರ್ಬಲಶ್ಯ. ಸೊ ದುರ್ಬಲಶ್ಯ ಅಂತಂದ್ರೆ, ಸೊ ಸ್ಟ್ರೆಂತ್ ಕಡಿಮೆ ಇರೋದ್ರಿಂದ ಅವನ ಆಹಾರವನ್ನು ತ್ಯಾಗ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಅವನ ಆಹಾರವನ್ನು ತೆಗೆದುಕೊಳ್ತಾನೆ ಇರ್ತಾನೆ. ಸೊ ಅದರಿಂದ ನನಗಿನ್ನು ಕೂಡ ಇಲ್ಲಿ ಅತಿಯಾಗಿ ಆಮದೋಷಗಳು ಉತ್ಪತ್ತಿ ಆಗ್ತದೆ. ಅಲ್ಪವನ್ನೇಹೆ, ಸೊ ಅಲ್ಪವನ್ನಿ ಇರೋದ್ರಿಂದ, ಸೊ ಇಲ್ಲಿ ಆಹಾರ ಅತಿಯಾಗಿ ಅಪಾಕ ಆಗೋದ್ರಿಂದನೂ ಕೂಡ ಆಗ್ತದೆ. ಇನ್ನೊಂದು ವೇಗ ವಿದಾರಿನ, ವೇಗಗಳನ್ನು ಧಾರಣ ಮಾಡೋದ್ರಿಂದ, ವೇಗಗಳ ಧಾರಣ ಮಾಡೋದ್ರಿಂದ ಆಗುವಂತದ್ದು ಏನು ಅಂದ್ರೆ ಉದಾವರ್ತ. ಸೊ 13 ಟೈಪ್ಸ್ ಆಫ್ ಏನ್ ವೇಗಗಳಿದಾವೆ, ಅದರಿಂದ ಆಗ್ತಕ್ಕಂಥ ಉದಾವರ್ತ. ಉದಾವರ್ತಗಳು ಕೇವಲ ವಾತದಿಂದಾಗಲಿ ಅಥವಾ ಮಲಧಾರಣೆಯಿಂದ ಆಗೋದಿಲ್ಲ, ಎಲ್ಲ ತರದ ಉದಾವರ್ತಗಳು ಕೂಡ ಆಗ್ತದೆ. ಅದರಿಂದಾಗಿ ಏನಾಗ್ತದೆ, ಉದಾವರ್ತಗಳಾಗೋದ್ರಿಂದ ದೋಷಗಳು ಹೋಗುದು, ದೋಷಗಳು ದೇ ವಿಲ್ ನಾಟ್ ಮೂವ್ ಔಟ್ ಆಫ್ ದಿ ಬಾಡಿ. ಸೊ ಇಟ್ ಇಸ್ ಎನ್ ಅಡಿಷನಲ್ ರಿಸ್ಕ್ ಫ್ಯಾಕ್ಟರ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಅಲಸಕ. ಅಲಸಕ ಉತ್ಪತ್ತಿ ಆಗ್ಲಿಕ್ಕೆ ಇಟ್ ಇಸ್ ಆರ್ ರಿಸ್ಕ್ ಫ್ಯಾಕ್ಟರ್. ಸೊ ಹಾಗಾಗಿನೇ ವಿಶೇಷ ದುರ್ಬಲಶ್ಯ ಅಲ್ಪವನ್ನೇ ಬೇಕಾಗಿದೆ. ಸ್ಪೆಷಲ್ ಆಗಿ ದಿಸ್ ಅಲಸಕ ಟೈಪ್ ಆಫ್ ಮೀನ್ಸ್ ದ ಸ್ಟಾಗ್ನೇಟಿಂಗ್ ಟೈಪ್ ಆಫ್ ದೋಷಾಸ್ ವಿಲ್ ಹ್ಯಾವ್ ಅಕರ್ ಇನ್ ದಿ ದೋಸ್ ಪೀಪಲ್ ಹೂ ಆರ್ ಅಲ್ಪವನ್ನೇ ಅಲ್ಪ ಬಲ ವೇಗ ವಿಧಾನ. ಈ ಮೂರು ಕಂಡೀಷನ್ ಇರೋದ್ರಲ್ಲಿ ವಿಶೇಷವಾಗಿ ಅಲಸಕ ಆಗ್ತದೆ ಅಂತ. ಪೀಡಿತಂ ಮಾರುತೇನ ಅನ್ನಂ ಲೇಷ್ಮನ ರುದ್ಧಮಂತರ. ಸೊ ಮಾರುತೇನ ಪೀಡಿತಂ, ಸೊ ಅನ್ನ ಮತ್ತು ಆಹಾರ ಇಲ್ಲಿ ಯಾಕೆ ಹಾಗೆ ಆಗ್ತದೆ ಅಂತಂದ್ರೆ, ಮಾರುತ ವಿಮಾರ್ಗ ಗಮನ ಅಥವಾ ಅದರ ಮಾರ್ಗ ಕ್ಲಿಯರ್ ಇದ್ದಾಗಿ ಮಾತ್ರ ಅದು ವಾತ ಕಾರ್ಯ ತನ್ನ ಕಾರ್ಯವನ್ನು ಮಾಡ್ತದೆ. ಇಲ್ಲಿ ಅನ್ನದಿಂದಾಗಿ, ಆಮದಿಂದಾಗಿ ಮತ್ತು ಕಫದಿಂದಾಗಿ ಅದರ ಮಾರ್ಗ ಅವರೋಧ ಕಂಪ್ಲೀಟ್ ಆಗಿ ಅವರೋಧ ಆಗಿರೋದ್ರಿಂದ
ವೃದ್ಧಂ ಅಂತರ. ಅಂತರ ಅಂತಂದ್ರೆ ಆಮಾಶಯ. ಆಮಾಶಯದಲ್ಲಿ ಅದರ ಮಾರ್ಗ ಅವರೋಧ ಆಗಿರೋದ್ರಿಂದ ಇಲ್ಲಿ ದೋಷಗಳು ಒಂದೇ ಸ್ಥಾನದಲ್ಲಿ ಉಳ್ಕೊಳ್ತವೆ ಅಂತ. ಅಲಸಂ, ಹಾಗಾಗಿ ಅಲಸ ಅಂದ್ರೆ ನಿಷ್ಕ್ರಿಯವಾಗಿ ಉಳಿತವೆ. ನಿಷ್ಕ್ರಿಯದಲ್ಲಿನೂ ಎರಡು ರೀತಿ. ಸೊ ಮೊಮೆಂಟ್ ಇರ್ತದೆ, ಮೊಮೆಂಟ್ ಇರೋದಿಲ್ಲ, ಅಥವಾ ಏನೋ ಅದು ಬ್ಯಾಡ್ ಎಫೆಕ್ಟು ಮಾಡೋದಿಲ್ಲ ಅಂತಕ್ಕಂಥದ್ದು ಒಂದು. ಆದ್ರೆ ಕೆಲವೊಬ್ಬರಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅಲಸ ಅಂದ್ರೆ ನಿಷ್ಕ್ರಿಯ ಇರ್ತದೆ, ಆದ್ರೆ ಶಲ್ಯತ್ತರ ಕ್ಷೋಭಿತಂ, ಸುಮ್ಮನೆ ಇದ್ರೆ ಅದು ಕ್ಷೋಭತ ಇರ್ತದೆ ಅದರಲ್ಲಿ. ಕ್ಷೋಭತ ಅಂದ್ರೆ ಕೆಟ್ಟ ಪರಿಣಾಮ ಬೀರುವಂತ ಗುಣ ಅದರಲ್ಲಿ ಇರ್ತದೆ. ಅದು ಒಂದೇ ಸ್ಥಾನದಲ್ಲಿ ಇದ್ರೂ ಕೂಡ ಕೆಟ್ಟ ಕರ್ಮವನ್ನ ಮಾಡ್ತಕ್ಕಂತ ಗುಣ ಅದರಲ್ಲಿ ಇರ್ತದೆ, ಅದೇ ಕ್ಷೋಭಿತಂ. ಅಲಸಂ ಕ್ಷೋಭಿತಂ, ಸುಮ್ಮನೆ ಇದ್ರೂ ಒಂದೇ ಸ್ಥಾನದಲ್ಲಿ ಇದ್ರೂ ಕೂಡ ಅದು ಕೆಟ್ಟ ಕಾರ್ಯಗಳನ್ನ ಮಾಡ್ತದೆ. ಕ್ಷೋಭಿತಂ ದೋಷ, ಆ ಅಲಸ ದೋಷಗಳಲ್ಲಿ ಕ್ಷೋಭಿತವಾಗಿರ್ತಕ್ಕಂತ ದೋಷಗಳು ಇರ್ತದೆ. ಶಲ್ಯತ್ವೇನೆ ಸಂಸ್ಕೃತ, ಶಲ್ಯದ ಹಾಗೆ ಒಂದೇ ಕಡೆ ಇದ್ರೂ ಕೂಡ ಅದು ತನ್ನ ಸುತ್ತಮುತ್ತ ಕಾರ್ಯ ಅಹಿತ ಕಾರ್ಯವನ್ನ ಮಾಡ್ತಾನೆ ಇರ್ತದೆ. ಹಾಗಾಗಿ ಅದೇನ್ ಮಾಡ್ತದೆ ತನ್ನ ಕ್ಷೋಭಿತ ದೋಷಗಳಿಂದ ಶೂಲಾದೀನ್ ಕುರುತೆ ತೀವ್ರಾನ್, ತೀವ್ರಾನ್ ಶೂಲಾದೀನ್ ಕುರುತೆ, ತೀವ್ರವಾಗಿರ್ತಕ್ಕಂಥ ಅತ್ಯಂತ ತೀವ್ರವಾಗಿರತಕ್ಕಂಥ ಶೂಲಾದಿ. ಶೂಲಾದಿಗಳಂದ್ರೆ ಯಾವುವು ಮೇಲೆ ಹೇಳಿದ್ದಾರೆ? ಶೂಲ ಭ್ರಮಾನಾಹ ಕಂಪಸ್ತಂಭಾದಿಯು, ವಿಶ್ವಚಿಕದಲ್ಲಿ ಇರತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಆಗ್ಬೋದು, ಸೇಮ್ ಲಕ್ಷಣಗಳೇ ಇಲ್ಲ ಶೂಲಾದೀನ್. ಅದು ಕೂಡ ಇನ್ನಷ್ಟು ತೀವ್ರವಾಗಿ ತೀವ್ರವಾಗಿ ಯಾಕಾಗ್ತವೆ ಅಲ್ಲ ವಿಶ್ವಚಿಕಿಂತನೂ ಇಲ್ಲಿ ಯಾಕೆ ಅಂತಂದ್ರೆ ವಿಶ್ವಚಿಕದಲ್ಲಿ ದೋಷಗಳು ಹೊರಗಡೆ ಹೋಗ್ತಾ ಇರ್ತದೆ. ಸೊ ಆರ್ ದ ದೋಷಾಸ್ ವೆನ್ ದೇ ಮೂವಿಂಗ್ ಔಟ್ ಆಫ್ ದಿ ಬಾಡಿ, ದೇ ಆರ್ ರಿಲೀವಿಂಗ್ ದಿ ಬಾಡಿ. ಸೊ ದೇ ಆರ್ ಹೆಲ್ಪಿಂಗ್ ದ ಬಾಡಿ ಟು ಗೆಟ್ ರಿಡ್ ಆಫ್ ದಿ ದೋಷ. ದೋಷಗಳು ತನ್ನ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅಷ್ಟು ತೀವ್ರವಾಗಿರ್ತಕ್ಕಂಥ ಲಕ್ಷಣಗಳು ಕಂಡು ಬರೋದಿಲ್ಲ. ಆದ್ರೆ ಅಲಸಕದಲ್ಲಿ ದೋಷಗಳು ಹೊರಗಡೆ ಹೋಗದೇ ಇರೋದ್ರಿಂದ ಮತ್ತು ಅತ್ಯಂತ ಕ್ಷೋಭಿತ ಆಗಿರೋದ್ರಿಂದ ತೀವ್ರವಾಗಿರ್ತಕ್ಕಂಥ ಲಕ್ಷಣಗಳು ಅಲಸಕದಲ್ಲಿ ಕಂಡು ಬರುತ್ತದೆ. ಅಲಸಂ ಕ್ಷೋಭಿತಂ ದೋಷೈ ಶಲ್ಯತ್ವೇ ನೈವ ಸಂಸ್ಕೃತಂ ಶೂಲಾದೀನ್ ಕುರುತೆ ತೀವ್ರ. ವಿಸೂಚಿಕ ಕನ್ಸಿಡರ್ ಮಾಡಿದೆ ಅಲಸಕದಲ್ಲಿನೇ ಶೂಲಾದಿ ಲಕ್ಷಣಗಳು ಜಾಸ್ತಿಯಾಗಿ ಕಂಡು ಬರ್ತದೆ, ತೀವ್ರವಾಗಿ ಕಂಡು ಬರ್ತದೆ ಅಂತ. ಚರ್ದಿಸಾರ ವರ್ಜಿತ, ಆದ್ರೆ ಮೂಮೆಂಟ್ ಆಫ್ ದೋಷ ವಿಲ್ ನಾಟ್ ಇದೆ. ಸೊ ಶರೀರದಿಂದ ದೋಷಗಳು ಹೊರಗಡೆ ಹೋಗೋದಿಲ್ಲ. ಹಾಗಾಗಿ ಇಲ್ಲಿ ದೋಷಗಳು ಶರೀರದಲ್ಲಿ ಇರ್ತವೆ, ಚರ್ದಿ ಮತ್ತು ಅತಿಸಾರ ಇವೆರಡು ಮಾತ್ರ ಆಗೋದಿಲ್ಲ. ಅದನ್ನ ಬಿಟ್ಟು ಏನು ಲಕ್ಷಣಗಳು ವಿಶ್ವಚಿಕದಲ್ಲಿ ಹೇಳಿದಾವೆ ಅದೇ ಲಕ್ಷಣಗಳು ತೀವ್ರ ಸ್ವರೂಪದಲ್ಲಿ ಅಲಸಕದಲ್ಲಿ ಕಂಡು ಬರ್ತವೆ. ಅದೇ ನಾವು ಅದನ್ನ ನಾವು ಏನಂತೀವಿ ಅಂದ್ರೆ ಸೊ ಅಲಸಹ. ಸೊ ಓನ್ಲಿ ದ ಡಿಫ್ರೆನ್ಸ್ ಬಿಟ್ವೀನ್ ಅಲಸಕ ಅಂಡ್ ವಿಶ್ವಚಿಕ ಈಸ್ ದ ದೋಷಾಸ್ ಆರ್ ಮೂವಿಂಗ್ ಇನ್ ಔಟ್ ಆಫ್ ದಿ ಬಾಡಿ ಇನ್ ವಿಸೂಚಕ. ಸೊ ದಟ್ ಈಸ್ ನಾಟ್ ಸೋ ಮಚ್ ಸಿವಿಯರ್ ಆಸ್ ದಟ್ ಆಫ್ ದಿ ಅಲಸಕ. ಸೊ ಇನ್ ಅಲಸಕ ದ ದೋಷಾಸ್ ಆರ್ ನಾಟ್ ಮೂವಿಂಗ್ ಆಸ್ ಎ ಶಲ್ಯ, ದೇ ವಿಲ್ ಬಿ ದೇರ್ ಇನ್ ದಿ ಬಾಡಿ ಅಂಡ್ ದೇ ವಿಲ್ ಬಿ ಹ್ಯಾವಿಂಗ್ ಎ ಕ್ಷುಬ್ಧ ದೋಷಾಸ್ ಆರ್ ಉತ್ಕೃಷ್ಟ ದೋಷಾಸ್, ದೇ ವಿಲ್ ಬಿ ಆಲ್ವೇಸ್ ಕಾಸಿಂಗ್ ದ ಡ್ಯಾಮೇಜ್ ಟು ದ ಬಾಡಿ ಮೋರ್ ಸಿವಿಯರ್. ಸೊ ದಿಸ್ ಇಸ್ ಹೌ ಅಲಸಕ ಹ್ಯಾಸ್ ಬಿನ್ ಮೆನ್ಷನ್. ಸೊ ಇನ್ ದ ಕಮಿಂಗ್ ಕಾಮೆಂಟರೀಸ್ ಆಫ್ about this shloka, the same things are being explained here. So durbalatvari yuktasya marutena vishesha dannam peeditam antara amashaya madheva kleshanaruddham marasi bhutam yata doshai kshobitam akulitam atha eva ati peedakaratvat shallatya rupena iva sthiram tivran dussahan. So tivravagirtakanta shuladin antandre dussahavagirtakanta atyanta dukkhavanna utpatti maadirtakanta lakshanagalu utpatti aagutade. ಶೂಲಾದಿನ್ ಚರ್ದ್ಯಾದಿ ವರ್ಜಿತ ಅಂತ ಕುರಿತು, ಶೂಲಾದಿ ಅಂತಂದ್ರೆ ಚರ್ದಿ ಅತಿಸಾರ ಇವೆರಡನ್ನು ಬಿಟ್ಟು ಬೇರೆ ಎಲ್ಲ ಅದೇ ಲಕ್ಷಣಗಳು ಇಲ್ಲಿ ಉತ್ಪತ್ತಿ ಆಗ್ತವೆ. ಚರ್ದ್ ಅತಿಸಾರಾಭ್ಯಾಮ್ ಹಿ ವಿಶಿಷ್ಟೋಕ್ತ, ಚರ್ದಿ ಮತ್ತು ಅತಿಸಾರಗಳು ವಿಶಿಷ್ಟಗಳಲ್ಲಿ ವಿಶಿಷ್ಟ ಲಕ್ಷಣಗಳು. ಸಹ ಅಲಸಕ ಸಂಜ್ಞೋ ರೋಗ, ದುರ್ಬಲೋ ಹಿ ಅನುಪಚಿತ ಧಾತು ಸ ನ ಕದಾಚಿತ್ ಆಹಾರಂ ಸೋಡು ಶಕ್ತ. ಸೊ ದುರ್ಬಲರಲ್ಲಿ ಇದು ವಿಶೇಷವಾಗಿ ಅಲಸಕ ಆಗ್ತದೆ ಅಂತ ಹೇಳ್ತೀವಿ ನಾವು. ಹೇಗೆ ಅಂತಂದ್ರೆ ಸ ದುರ್ಬಲರು ಸ ನ ಕದಾಚಿತ್ ಆಹಾರಂ ಸೋಡು ಶಕ್ತ, ಅವರು ಆಹಾರವನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಅತ್ಯಂತ ದುರ್ಬಲ ಆಗಿರೋದ್ರಿಂದ ಆಹಾರ ಬಿಟ್ಬಿಟ್ರೆ ಏನಾಗ್ತದೆ, ಮತ್ತಷ್ಟು ದುರ್ಬಲತ್ವ ಬರೋದ್ರಿಂದ ಅವರು ಆಹಾರ ಬಿಡೋದಿಲ್ಲ. ಆಹಾರ ಬಿಡದೆ ಹೋದ್ರೆ ಮತ್ತಷ್ಟು ದೋಷಗಳು ಉತ್ಪತ್ತಿ ಆಗ್ತವೆ. ಅಲ್ಪಾಗ್ನಿಶ್ಚ ಆಹಾರಂ ನ ಸಮ್ಯಕ್ ಜರಯತಿ, ಅಲ್ಪಾಗ್ನಿ ಇರೋರಲ್ಲಿ ಅಲಸಕ ಜಾಸ್ತಿ ಆಗ್ತದೆ. ಯಾಕೆ ಅಂತಂದ್ರೆ ನ ಸಮ್ಯಕ್ ಜರಯತಿ ಯಥೋ ವೇಗಧಾರಣಶೀಲಶ್ಯ ಪ್ರತಿಹತೋ ವಾಯು ವಿಮಾರ್ಗ ಪಿತ್ತಕಹೋವತಿ ವಿಮಾರ್ಗೌ ಕೃತೆ ಏತದ್ ವಿಶೇಷನ ನಿರ್ದೇಶ. ಸೊ ವೇಗ ಅವರೋಧದಿಂದಾಗಿ ಏನಾಗ್ತದೆ, ಉದಾವರ್ತ ಆಗ್ತದೆ. ಉದಾವರ್ತದಿಂದ ಏನಾಗ್ತದೆ, ವಾಯು ವಿಮಾರ್ಗಮನ ಆಗಿ ಪಿತ್ತಕಫಗಳು ಕೂಡ ವಿಮಾರ್ಗಮನ ಆಗ್ತದೆ. ಹಾಗಾಗಿ ಇಲ್ಲಿ ದೋಷಗಳ ಮೂಮೆಂಟು ಆಗೋದಿಲ್ಲ. ಸೊ ದೀಸ್ ಆರ್ ತ್ರೀ ಕಾಸಸ್ ಹೌ ಸ್ಪೆಸಿಫಿಕಲಿ ದಿಸ್ ಅಲಸಕ ಅಕರ್ಸ್ ಇನ್ ದೋಸ್. ಸೊ ಆಯುರ್ವೇದ ರಸಾಯನದ ಅದೇ ಲಕ್ಷಣಗಳನ್ನು ಹೇಳ್ತಾರೆ.
ವಾತ ಪಿತ್ತ ಕಫೈಹಿ ದೋಷೈಹಿ ಶೋಭಿತಂ ಸಂಚಾಲಿತಂ ಅತಏವ ಶಲ್ಯತ್ವೇನೈವ ಸಂಸ್ಕೃತಂ ಶಲ್ಯಂ ಇವ ಬಾಧಮಾನಂ. ಸೊ ಶಲ್ಯತ್ವೇನ ಅಂತ ಅನ್ನೋದ ಅರ್ಥ ಬಾಧಮಾನಂ, ಒಂದೇ ಕಡೆ ಇದ್ರೂ ಕೂಡ ಅದು ಬಾಧ ಉತ್ಪನ್ನ ಮಾಡ್ತದೆ ಅನ್ನೋ ಉದ್ದೇಶಕ್ಕೆ ಶಲ್ಯತ್ವೇನೈವ ಸಂಸ್ಕೃತಂ ಅನ್ನೋ ಶಬ್ದವನ್ನ ಇಲ್ಲಿ ಪ್ರಯೋಗ ಮಾಡ್ತಾರೆ. So we'll go to the next sutra. ಮುಂದೆ ಅಲಸಕ ಮತ್ತು ದಂಡಾಲಸಕದ ಬಗ್ಗೆ ಲಕ್ಷಣವನ್ನು ಹೇಳ್ತಾರೆ. ಅತ್ಯರ್ಥ ದುಷ್ಟಾಸ್ತು ದೋಷ ದುಷ್ಟಾಮ ಬದ್ಧಕಾಹ ಯಾಂತಹ ತಿರ್ಯಕ್ತನು ಸರ್ವಾಂ ದಂಡವತ್ ಸ್ತಂಭಯಂತಿ ಚೇತ್ ದಂಡಕಾಲಸಕಂ ನಾಮ ತಂ ತ್ಯಜೇತ್ ಆಶುಕಾರಿಣಾಂ ಆಶುಕಾರಿಣಾಂ ತಂ ತ್ಯಜೇತ್ ದಂಡಾಲಸಕಂ. ಸೊ ದಂಡಾಲಸಕ ಆಶುಕಾರಿಯಾಗಿದೆ. ಸೊ ದಂಡಾಲಸಕ ರೋಗದ ಬಗ್ಗೆ ಹೇಳ್ತಾರೆ. ದಂಡಕಾಲಸಕ ಆಶುಕಾರಿ ಶೀಘ್ರಕಾರಿತ್ವಾತ್ ತ್ಯಜೇತ್. ಸೊ ತ್ಯಜೇತ್ ಅಂದ್ರೆ ಚಿಕಿತ್ಸೆ ಮಾಡಬಾರ್ದು, ಬಿಡಬೇಕು ಅನ್ನೋ ಅರ್ಥದಲ್ಲಿ ಇಲ್ಲಿ ಹೇಳಿದ್ದಾರೆ. ಯಾಕೆ ಅಂದ್ರೆ ಅತ್ಯರ್ಥ ದುಷ್ಟಾಹ ದೋಷ. ಸೊ ಯಾವಾಗ ಅಲಸಕ ಚಿಕಿತ್ಸೆ ಆಗೋದಿಲ್ವೋ ಅವಾಗ ಏನಾಗ್ತದೆ ಅಂತಂದ್ರೆ, ವೆನ್ ದೋಷಾಸ್ ಆರ್ ನಾಟ್ ಏಬಲ್ ಟು ಮೂವ್ ಅಪ್ ಆರ್ ಡೌನ್, ಮೀನ್ಸ್ ಥ್ರೂ ಮುಖ ಮಾರ್ಗ ಆರ್ ಗುದ ಮಾರ್ಗ, ದೆನ್ ವಾಟ್ ಹ್ಯಾಪನ್ಸ್ ಈಸ್ ದೇ ವಿಲ್ ಬಿ ಹ್ಯಾವಿಂಗ್ ಎ ಕ್ಷೋಭಿತ ಲಕ್ಷಣ ಅಂಡ್ ಅಗೇನ್ ದೇ ವಿಲ್ ಡೂ ಗೋ ಫಾರ್ ಫರ್ದರ್ ವಿಷಿಯೇಷನ್ ಅತ್ಯರ್ಥ ದುಷ್ಟಾಹ ದೋಷ. ಸೊ ದೆನ್ ವಾಟ್ ಹ್ಯಾಪನ್ಸ್, ದ ಓನ್ಲಿ ಮಾರ್ಗ ಲೆಫ್ಟ್ ಈಸ್ ತಿರ್ಯಕ್ ಮಾರ್ಗ. ಸೊ ತಿರ್ಯಕ್ ಮಾರ್ಗ ಮೀನ್ಸ್ ದೋಷ ಗತಿ ಆರ್ ಆಫ್ ಟೂ ತ್ರೀ ಟೈಪ್ಸ್, ಒನ್ ಈಸ್ ಊರ್ಧ ಗತಿ, ಅಧೋ ಗತಿ ಅಂಡ್ ತಿರ್ಯಕ್. ಸೊ ವೆನ್ ಇಟ್ ಈಸ್ ನಾಟ್ ಏಬಲ್ ದಟ್ ದ ದೋಷಾಸ್ ಆರ್ ನಾಟ್ ಗೋಯಿಂಗ್ ಅಪ್ ಆರ್ ಡೌನ್, ಸೊ ದೆನ್ ವಾಟ್ ಎವರ್ ಲೆಫ್ಟ್ ಈಸ್ ದಿ ತಿರ್ಯಕ್ ಮಾರ್ಗ. ಸೊ ವೆನ್ ದ ದೋಷಾಸ್ ಆರ್ ಗೋಯಿಂಗ್ ಟು ತಿರ್ಯಕ್ ಮಾರ್ಗ, ದೆನ್ ವೇರ್ ದೇ ವಿಲ್ ಮೂವ್, ದೇ ವಿಲ್ ಮೂವ್ ಟು ದಿ ಶಾಖ, ದೇ ವಿಲ್ ಮೂವ್ ಟು ದಿ ಮರ್ಮ, ದೇ ವಿಲ್ ಮೂವ್ ಟು ದಿ ಅಸ್ಥಿ ಸಂಧಿ ಆದಿ. ಸೊ ದೇ ಓನ್ಲಿ ವೇ ಲೆಫ್ಟ್ ಈಸ್ ದೇ ವಿಲ್ ಗೋ ಟು ದಿ ದಟ್ ಏರಿಯಾ. ಅತ್ಯರ್ಥ ದುಷ್ಟಾಹ ತು ದೋಷ ದುಷ್ಟಾಮ ಬದ್ಧಕಾಹ. ಸೊ ದ ದೋಷಾಸ್ ಒನ್ಸ್ ದೇ ಗೋ ಟು ದಿ ತಿರ್ಯಕ್ ಮಾರ್ಗ, ವಾಟ್ ಹ್ಯಾಪನ್ಸ್ ಈಸ್ ದುಷ್ಟಾಮ ಬದ್ಧಕಾಹ. ಸೊ ಎವ್ರಿವೇರ್ ಇನ್ ದಿ ಸ್ರೋತಸ್, ಕಾಹ ಮೀನ್ಸ್ ರೆಫರ್ಸ್ ಟು ಸ್ರೋತಸ್. ಸೊ ದೇ ಆರ್ ಬದ್ಧಾಹ, ಬದ್ಧಾಹ ಮೀನ್ಸ್ ನಿರ್ನದ್ದಾಹ, ಸೊ ಅವರೋಧ. ಸೊ ವೇರ್ ದೇ ವಿಲ್ ಗೆಟ್ ಅಬ್ಸ್ಟ್ರಕ್ಟರ್ ಈಸ್ ಕಾಹ ಸ್ರೋತಸಾಹ. ಸೊ ದುಷ್ಟಾಮ, ಸೊ ದೋಷಾಹ ದುಷ್ಟಾಹ ಆಮ. ಸೊ ದುಷ್ಟ ದೋಷ ಅಂಡ್ ದುಷ್ಟ ಆಮ. ಸೊ ಸಾಮ ದೋಷಸ್ ವಿಲ್ ಅಬ್ಸ್ಟ್ರಕ್ಟ್ ಆಲ್ ದಿ ಸ್ರೋತಸಸ್ ಆಲ್ ಓವರ್ ದಿ ಬಾಡಿ. ಯಾಂತಹ ತಿರ್ಯಕ್ತನು ಸರ್ವಾಂ ಸರ್ವಾಂ ತನು. ಸೊ ಯಾವಾಗ ಅಂತಂದ್ರೆ, ವೆನ್ ದೇರ್ ಈಸ್ ನೋ ಮೂಮೆಂಟ್ ಇನ್ ಅಪ್ವರ್ಡ್ ಡೈರೆಕ್ಷನ್ ಆರ್ ದ ಡೌನ್ವರ್ಡ್ ಡೈರೆಕ್ಷನ್, ದ ಡೆಫಿನೆಟ್ಲಿ ದ ದೋಷಾಸ್ ವಿಲ್ ಮೂವ್ ಆಲ್ ಓವರ್ ದಿ ಬಾಡಿ, ಇನ್ ಟು ದ ಧಾತುಸ್, ಇನ್ ಟು ದ ಸಂಧೀಸ್, ಇನ್ ಟು ದ ಮರ್ಮಾಸ್ ಅಂಡ್ ಅಸ್ಥಿ ಸಂಧೀಸ್. ಸೊ ದೆನ್ ದೇ ವಿಲ್ ಅಬ್ಸ್ಟ್ರಕ್ಟ್ ಆಲ್ ದಿ ಸ್ರೋತಸಸ್ ಆಫ್ ದಿ ಬಾಡಿ ಅಂಡ್ ದೆನ್ ಸರ್ವಂ ಸರ್ವಾಂ ತನು. ತನು ಅಂದ್ರೆ ದೇಹ, ಸರ್ವತನುವನ್ನು ಏನ್ ಮಾಡ್ತದೆ, ದಂಡವತ್ ಸ್ತಂಭಯಂತಿ. ದಂಡ ದಂಡ ಅಂತಂದ್ರೆ ಸ್ಟಿಕ್, ಜಸ್ಟ್ ಲೈಕ್ ದಟ್ ಇಟ್ ವಿಲ್ ಮೇಕ್ ದ ಹೋಲ್ ಬಾಡಿ ಬೈ ಡೂಯಿಂಗ್ ದಿ ಸ್ತಂಭಯಂತಿ. ಸ್ತಂಭಯಂತಿ ಸ್ತಂಭನ ಮಾಡ್ತದೆ. ಸ್ತಂಭನ ಅಂತಂದ್ರೆ ಸ್ಟಿಕ್ ಈಸ್ ದೇರ್, ಸೊ ಯು ಕೆನಾಟ್ ಬೆಂಡ್ ಇಟ್ ಐದರ್ ವೇ. ಸೊ ಲೈಕ್ ದಟ್ ದ ಬಾಡಿ ಈಸ್ ನಾಟ್ ಗೋಯಿಂಗ್ ಫಾರ್ ಫ್ಲೆಕ್ಷನ್ ಆಲ್ಸೋ ಎಕ್ಸ್ಟೆನ್ಷನ್ ಆಲ್ಸೋ. ಸೊ ಲೈಕ್ ದಟ್ ಇಟ್ ಜಸ್ಟ್ ಲೈಕ್ ಇನ್ ಸಿವಿಯರ್ ಸ್ಟಿಫ್ನೆಸ್ ಲೈಕ್ ಸಿಂಪ್ಟಮ್ ವಿ ಆರ್ ಗೋಯಿಂಗ್ ಟು ಗೆಟ್ ಇನ್ ಎ ಸಿವಿಯರ್ ಕೇಸಸ್ ಆಫ್ ಆಮವಾತ ಆಲ್ಸೋ ವಿ ವಿಲ್ ಗೆಟ್ ದಿಸ್ ಕೈಂಡ್ ಆಫ್ ಥಿಂಗ್. ಸೊ ವೆನ್ ಎವರ್ ಎ ಸಿವಿಯರ್ ಆಮವಾತ ಕೇಸಸ್ ಆರ್ ದೇರ್, ಸೊ ಇವನ್ ದ ಹೋಲ್ ಬಾಡಿ ಈಸ್ ವಿಲ್ ಬಿ ಹ್ಯಾವಿಂಗ್ ದಿ ಡಿಫಿಕಲ್ಟಿ ಇನ್ ಫ್ಲೆಕ್ಷನ್ ಅಂಡ್ ಎಕ್ಸ್ಟೆನ್ಷನ್. ಸೊ ಲೈಕ್ ದಟ್ ದಂಡವತ್ ಸ್ತಂಭಯಂತಿ ದಂಡಕಾಲಸಕಂ ನಾಮ ತಂ ತ್ಯಜೇತ್ ಆಶುಕಾರಿಣ. ಸೊ ಇದು ದಂಡಕಾಲಸಕ ಅಂತಕ್ಕಂತಹ ರೋಗ, ಈ ರೋಗವನ್ನ ತ್ಯಜೇತ್ ಆಶುಕಾರಿಣ. ಸೊ ಇದು ಆಶುಕಾರಿಯಾಗಿದೆ. ಸೊ ಇಟ್ ವಿಲ್ ಮೇಕ್ ದಿ ಹೋಲ್ ಬಾಡಿ ಟು ಸಫರ್ ಬೈ ಮೇಕಿಂಗ್ ಇಟ್ ಸ್ಟಿಫ್ ಲೈಕ್ ಎ ಸ್ಟಿಕ್. ಸೊ ದಟ್ ವಿ ಹ್ಯಾವ್ ಟು ಕೇರ್ಫುಲ್ ಅಬೌಟ್ ದ ಡಿಸೀಸ್ ಅಂಡ್ ವಿ ಆರ್ ಅನೇಬಲ್ ಟು ಟ್ರೀಟ್ ಸಚ್ ಅಂತ. ಸೊ ದಿಸ್ ಇಸ್ ಅಬೌಟ್ ದಿ ದಂಡಕಾಲಸಕ, ಇಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಅಲಸಕ ವೇರ್ ಫರ್ದರ್ ಸ್ಟೇಜ್ ವೆನ್ ಫರ್ದರ್ ಕನ್ಸಂಪ್ಷನ್ ಆಫ್ ಅಮಾತ್ರಾಶನ ಈಸ್ ದೇರ್ ಫರ್ದರ್ ವಿಶೇಷನ್ ಆಫ್ ದೋಷಾಸ್. ಸೊ ದ ದೋಷಾಸ್ ಫೈಂಡ್ ಎ ವೇ ಟು ಮೂವ್ ದೆಮ್ ಸೆಲ್ಸ್ ಇನ್ ಟು ದ ತಿರ್ಯಕ್ ಮಾರ್ಗ ವೆನ್ ಎವರ್ ದೇ ಆರ್ ಅತ್ಯಂತ ದುಷ್ಟ ಅತ್ಯಂತ ಪ್ರಕೋಪಿತ. ಸೊ ಒನ್ಸ್ ದೇ ವಿಲ್ ಮೂವ್ ಟು ದಿ ತಿರ್ಯಕ್ ಮಾರ್ಗ ದ ಆಲ್ ದ ಪ್ರೋಸೆಸ್ ಆರ್ ಬೀಂಗ್ ಅಬ್ಸ್ಟ್ರಕ್ಟೆಡ್ ಬಿಕಾಸ್ ಆಫ್ ದಿಸ್ ಆಮ ದೋಷಸ್ ಅಂಡ್ ಕಾಸಿಂಗ್ ಎ ಸ್ಟಿಫ್ನೆಸ್ ಆಲ್ ಓವರ್ ದಿ. ದಂಡಕಾಲಸ್ಕಂ ಲಕ್ಷಯತಿ ಯದ್ ಅಲಸಕೇ ದೋಷಾಃ ಸರ್ವಾಂ ತನುಂ ದಂಡವತ್ ಸ್ತಂಭಯತಿ ತಮ್ ಅಲಸಕಂ
ದಂಡಕಾಲಸಕಂ ಸಂಜ್ಞಾಂ ಆಶ್ರಕಾರಿಣಂ ತ್ಯಜತಿ. ಸೊ ಕೀದೃಶ ದೋಷ ಅತ್ಯರ್ಥ ದುಷ್ಟ, ಯಾವ ರೀತಿ ದೋಷಗಳು ಇರ್ತವೆ ಇಲ್ಲಿ ಅಂತಂದ್ರೆ ಅತ್ಯರ್ಥ ದುಷ್ಟ ದೋಷ ಅತಿಮಾತ್ರ ಅನ್ನ ಸೇವನೆಯನ್ನ ಅತಿ ದುಷ್ಟ. ದುಷ್ಟಾಮಬದ್ಧಕಾಹ ಅಂತಂದ್ರೆ ಏನು ಅಂದ್ರೆ ಚಿರಸಂಚಯ ದೋಷಾದಾತ್ ಚಿರಸಂಚಯ ಕ್ರೋನಿಕಲಿ ಅಕ್ಯುಮುಲೇಟೆಡ್ ದುಷ್ಟೇನ ಆಮೇನ ಕಾರಣಭೂತೇನ ಬಿಕಾಸ್ ಆಫ್ ದುಷ್ಟಾಮ ಅಂಡ್ ಚಿರಸಂಚಿತ ದೋಷಸ್ ಬದ್ಧಾನಿ ಪೂರಿತಾನಿ. ಬದ್ಧ ಅಂದ್ರೆ ದೇ ವಿಲ್ ಅಕ್ಯುಮುಲೇಟ್ ಇನ್ ದ ಸೋತಸ್. ಬದ್ಧಾನಿ ಪೂರಿತಾನಿ ಖಾನಿ ಸೋತಾಂಶಿ, ಖಾನಿ ಅಂತಂದ್ರೆ ಸೋತಸ್. ತಿರ್ಯಕ್ ಗಚ್ಚಂತಹ ಅಂದ್ರೆ ಮಾರ್ಗಾವರೋಧ ತಿರ್ಯಕ್ ಮಾರ್ಗವನ್ನು ಪ್ರಸರಂತಹ. ಸೊ ಮಾರ್ಗ ಊರ್ಧ್ವಾದ ಮಾರ್ಗಗಳು ಬದ್ಧ ಆಗಿರೋದ್ರಿಂದ ಸೊ ದ ಓನ್ಲಿ ಲೆಫ್ಟ್ ಈಸ್ ತಿರ್ಯಕ್ ಮಾರ್ಗ. ಸೊ ದೇ ವಿಲ್ ಗೋ ಟು ದಟ್. ಸೊ ಕಮಿಂಗ್ ಟು ದಿ ನೆಕ್ಸ್ಟ್, ಸೊ ಲೇಟರ್ ಇನ್ ದ ನೆಕ್ಸ್ಟ್ ಸೂತ್ರ ಹಿ ಎಕ್ಸ್ಪ್ಲೈನ್ ಅಬೌಟ್ ದಿ ಆಮ ವಿಷನ್ ಕನೆಕ್ಟೆಡ್ ವಿತ್ ದಿ ಆಮ ದೋಷ. ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿ ಆಮ ದೋಷ ಇನ್ ದಟ್ ಎ ಸ್ಪೆಸಿಫಿಕ್ ಕಂಡೀಷನ್ ವಿ ಕಾಲ್ ಆಸ್ ಆಮ ವಿಷಮ್. ಸೊ ದೀಸ್ ಆರ್ ಓನ್ಲಿ ಅರ್ಲಿಯರ್ ವಿ ಹ್ಯಾವ್ ಓನ್ಲಿ ರೆಡ್ ಅಬೌಟ್ ದಿ ಆಮ ದೋಷಸ್. ಸೊ ಆಮ ದೋಷಸ್ ಸಮಟೈಮ್ಸ್ ಬಿಹೇವ್ಸ್ ಲೈಕ್ ಎ ವಿಷ. ಸೊ ದೇ ವಿಲ್ ಬಿ ಗೆಟ್ ದ ವಿಷ ಗುಣಸ್. ಸೊ ವಿ ವಿಲ್ ನೊಮೆನ್ಕ್ಲೇಟ್ ಇಟ್ ಆಸ್ ಆಮ ವಿಷಮ್ ಸಂ ಪ್ರತಿ ಆಮ ವಿಷಮ್ ನಿರ್ದಿಶತಿ. ವಿರುದ್ಧಾದೇಶನ ಅಜೀರ್ಣಶೀಲಿನೋ ವಿಷಲಕ್ಷಣ ಆಮದೋಷಂ ಮಹಾಘೋರಂ ವರ್ಜಯೇತ್ ವಿಷಸಂಮತಂ ವಿಷರೂಪ ಆಶುಕಾರಿತ್ವಾತ್ ವಿರುದ್ಧೋಪಕ್ರಮತ್ವಂ ಅತಃ. ವಿರುದ್ಧಾದೇಶನ ಅಜೀರ್ಣಶೀಲಿನೋ, ಸೊ ತ್ಯಾಗ ಮಾಡ್ತಕ್ಕಂತ ಆಹಾರ ಕ್ರಮಗಳು ಅಮಾತ್ರ ತ್ಯಾಗ. ಸೊ ಸೆವೆನ್ ಟೈಪ್ಸ್ ಆಫ್ ಸಂಕೀರ್ಣಾಶನಂ, ಅಧ್ಯಶನಂ, ಅನಶನಂ, ಸಮಶನಂ, ಅಧ್ಯಶನಂ ಅಂಡ್ ದೆನ್ ವಿರುದ್ಧಾಶನಂ ವಿ ಹ್ಯಾವ್ ಸೀನ್. ಸೊ ಅದರಲ್ಲಿ ವಿಶೇಷವಾಗಿ ಯಾರು ವಿರುದ್ಧ ಅಧ್ಯಶನ ಅಜೀರ್ಣಶೀಲಿನೋ, ಯಾರು ವಿಶೇಷವಾಗಿ ಈ ಮೂರು ಆಹಾರ ಕ್ರಮಗಳನ್ನ ಉಪಯೋಗ ಮಾಡ್ತಾರೆ ಯಾರು ಅಂತಂದ್ರೆ ವಿರುದ್ಧ. ಸೊ ವಿರುದ್ಧ ಸ್ಪೆಸಿಫಿಕ್ ಆಗಿ ಇಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ವಿರುದ್ಧ ಆಹಾರದ ಮುಖ್ಯ ಗುಣ ಏನು ಅಂತಂದ್ರೆ, ಸೊ ಸರ್ವಂ ದೋಷಂ ಪ್ರಕೋಪಯತಿ ಉತ್ಕ್ಲಿಷ್ಟಯತಿ ನ ಶರೀರೇನ ನಿಷ್ಕಾಸಯತಿ. ಅಂದ್ರೆ ತ್ರಿದೋಷಗಳು ಅತ್ಯಂತ ಪ್ರಮಾಣದಲ್ಲಿ ಉತ್ಕ್ಲೇಶ ಆಗ್ತವೆ. ಉತ್ಕ್ಲೇಶ ಅಂತಂದ್ರೆ ಯಾವ ರೀತಿ ಅಂತಂದ್ರೆ, ನಾವು ಶೋಧನ ಮಾಡ್ಬೇಕಾದ್ರೆ ಯಾಕೆ ಶೋಧನ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು ಫಸ್ಟ್ ಅಂದ್ರೆ ದೋಷ ಉತ್ಕ್ಲೇಶ ಮಾಡ್ತೀವಿ. ದೋಷ ಉತ್ಕ್ಲೇಶ ಅಂದ್ರೆ ಸೊ ಗಿವ್ ದೆಮ್ ಎ ಮೊಮೆಂಟಮ್ ಅಂಡ್ ಮೇಕ್ ದೆಮ್ ಲಿಕ್ವಿಫೈಡ್ ಅಂಡ್ ಬ್ರಿಂಗ್ ದೆಮ್ ಟು ಕೋಸ್ಟ್ ಅಂಡ್ ರಿಮೂವ್ ಇಟ್ ಇಸ್ಂಟ್ ಇಟ್. ಸೊ ದಟ್ ಸೇಮ್ ಸ್ಟೇಟ್ ಅಪಿಯರ್ಸ್ ಇನ್ ದಿ ವಿರುದ್ಧ ಆಹಾರ. ದ ದೋಷಾಸ್ ಆರ್ ಉತ್ಕ್ಲಿಷ್ಟ ತ್ರಿದೋಷಜ ಬಟ್ ದೇ ವಿಲ್ ನಾಟ್ ಮೂವ್ ಔಟ್ ಆಫ್ ದಿ ಬಾಡಿ. ಸೊ ದಟ್ ಈಸ್ ದಿ ಕರ್ಮ ಆರ್ ಬ್ಯಾಡ್ ಕರ್ಮ ಆಫ್ ದಿ ವಿರುದ್ಧ ಆಹಾರ. ಸೊ ದ ದೋಷಾಸ್ ವಿಲ್ ಬಿ ಉತ್ಕ್ಲಿಷ್ಟ ಹಿಯರ್ ಬಟ್ ದೇ ಆರ್ ನಾಟ್ ಗೋಯಿಂಗ್ ಔಟ್ ಆಫ್ ದಿ ಬಾಡಿ. ಸೊ ದಟ್ ಈಸ್ ಹೌ ಇಟ್ ಈಸ್ ಬಿಂಗ್ ಮೆನ್ಷನ್. ಅಧ್ಯಶನ ಹಾ, ಸೊ ಅಧ್ಯಶನ ಆಲ್ಸೋ ತ್ರಿದೋಷ ಪ್ರಕೋಪಕ. ಅಂಡ್ ದೆನ್ ಅಜೀರ್ಣಾಶನ, ಸೊ ಹ್ಯಾಬಿಟ್ ಆಫ್ ಹ್ಯಾವಿಂಗ್ ದಿ ಫುಡ್ ಬಿಫೋರ್ ದ ಡೈಜೆಷನ್ ಆಫ್ ದಿ ಅರ್ಲಿಯರ್ ಫುಡ್. ಸೊ ವೆನ್ ಶೀಲಿನ ಮೀನ್ಸ್ ಫಾರ್ ಎ ಇಯರ್ಸ್ ಟುಗೆದರ್, ಫಾರ್ ಎ ಮಂತ್ಸ್ ಟುಗೆದರ್, ವೆನ್ ದಿಸ್ ಹ್ಯಾಸ್ ಬೀನ್ ಕಂಟಿನ್ಯೂಡ್, ಸೊ ಇಟ್ ಈಸ್ ಗೋಯಿಂಗ್ ಟು ಟೇಕ್ ಎ ವಿಷಲಕ್ಷಣ ವಿಷರೂಪ. ಸೊ ಇಟ್ ವಿಲ್ ಟೇಕ್ ಎ ವಿಷರೂಪ. ವಾಟ್ ಆರ್ ವಾಟ್ ಈಸ್ ದಟ್ ಗೋಯಿಂಗ್ ಟು ಟೇಕ್ ಎ ವಿಷರೂಪ ಈಸ್ ದೋಸ್ ಆಮ ದೋಷಸ್. ದೋಸ್ ಆಮ ದೋಷಸ್ ವಿಲ್ ಗೆಟ್ ಎ ಕ್ವಾಲಿಟೀಸ್ ಆಫ್ ವಿಷ ವಿಷಲಕ್ಷಣ. ವಿಷಲಕ್ಷಣ ಮೀನ್ಸ್ ವಾಟ್ ಆರ್ ದಿ ವಿಷಲಕ್ಷಣ? ವಿಷಲಕ್ಷಣ ಆರ್ ಮೆನಿ ಆರ್ ಶಾವ ವಕ್ರತ ಇಸ್ಂಟ್ ಇಟ್ ಅಂಡ್ ದೆನ್ ಲಾಲಾಸಾವ ಅವರ ರಕ್ತವರ್ಣ ದೀಸ್ ಆರ್ ಮೆನಿ ವಿಷಲಕ್ಷಣ ಆರ್ ದೇ ದೇ ಮೇ ಪ್ರೊಡ್ಯೂಸ್ ಎನಿ ಆಫ್ ದೋಸ್ ವಿಷಲಕ್ಷಣ. ಸೊ ದಟ್ ಈಸ್ ಎ ಆಮದೋಷ ಇಟ್ ಸೆಲ್ಫ್ ಆಮದೋಷಂ ಮಹಾಘೋರಂ. ಸೊ ಹೌ ಇಟ್ ಈಸ್ ಇವನ್ ದೋ ಇಟ್ ಈಸ್ ಎ ಆಮದೋಷ ಹೌ ಇಟ್ ಈಸ್ ಮಹಾಘೋರಂ. ಇಟ್ ವಿಲ್ ಬಿ ಹ್ಯಾವಿಂಗ್ ಎ ವೆರಿ ಬ್ಯಾಡ್ ಇಫೆಕ್ಟ್ಸ್ ಲೈಕ್ ವಿಷ ಇನ್ ದಿ ಬಾಡಿ. ವರ್ಜಯೇತ್ ವಿಷಸಂಕಂ, ವರ್ಜಯೇತ್ ವಿಷಸಂಕಂ. ಸೊ ಇಟ್ ಶುಡ್ ಬಿ ಅವಾಯ್ಡೆಡ್ ಬಿಕಾಸ್ ವಿಷಸಂಕಂ ಇಟ್ ಈಸ್ ಜಸ್ಟ್ ಲೈಕ್ ಎ ವಿಷ ಅಂಡ್ ಇಟ್ ಈಸ್ ನೇಮ್ಡ್ ಆಸ್ ದಟ್ ಟೈಪ್ ಆಫ್ ಆಮ ದೋಷ ಈಸ್ ನೇಮ್ಡ್ ಆಸ್ ಆಮ ವಿಷ. ಸೊ ಇಟ್ ಶುಡ್ ಬಿ ಇಟ್ ಕೆನಾಟ್ ಬಿ ಟ್ರೀಟೆಡ್. ವಿಷರೂಪ ಆಶುಕಾರಿತ್ವಾದ್ ವಿರುದ್ಧೋಪಕ್ರಮತ್ವತಃ. ಸೊ ವೈ ಇಟ್ ಈಸ್ ನಾಟ್ ಟ್ರೀಟೆಬಲ್? ವಿಷರೂಪ ಆಶುಕಾರಿತ್ವ ಜಸ್ಟ್ ಲೈಕ್ ಎ ವಿಷ ಇಟ್ ಈಸ್ ಆಶುಕಾರಿ. ಆಶುಕಾರಿ ರೆಫರ್ಸ್ ಇನ್ ವಿಷ ವಾಟ್ ಹ್ಯಾಪನ್ಸ್ ಈಸ್ ದ ದೋಷಾಸ್ ಆರ್ ದ ವಿಷ ಈಸ್ ವೆರಿ ಆಶುಕಾರಿ ವ್ಯವಾಯಿ ವಿಕಾಸಿ ಅಂಡ್ ಇಟ್ ವಿಲ್ ಸ್ಪ್ರೆಡ್ ಆಲ್ ಓವರ್ ದಿ ಬಾಡಿ ವೆರಿ ಕ್ವಿಕ್ಲಿ. ಸೊ ದ ಕ್ವಿಕ್ನೆಸ್ ಈಸ್ ದೇರ್ ಇನ್ ಡ್ಯಾಮೇಜಿಂಗ್ ದಿ ಹೋಲ್ ಬಾಡಿ. ದಟ್ ಈಸ್ ದಿ ಕ್ವಾಲಿಟಿ ಆಫ್ ವಿಷ. ದ ಸೇಮ್ ಕ್ವಾಲಿಟಿ ದ ಆಮ ದೋಷಾಸ್ ವಿಲ್ ಗೆಟ್ ಹಿಯರ್. ದೇ ಕ್ಯಾನ್ ಡ್ಯಾಮೇಜ್ ದ ಹೋಲ್ ಬಾಡಿ ವೆರಿ ಕ್ವಿಕ್ಲಿ ಅಂಡ್ ವಿರುದ್ಧೋಪಕ್ರಮತ್ವತಃ. ಸೊ ಇವನ್ ದೋ ವಿಷ ಈಸ್ ಆಶುಕಾರಿ ಬಟ್ ಇಟ್ ಕ್ಯಾನ್ ಬಿ ಟ್ರೀಟೆಡ್ ಬಟ್ ಹಿಯರ್
ಆಮ ವಿಷ ಇಟ್ ಈಸ್ ನಾಟ್ ಸೋ ಈಸಿ ಟು ಟ್ರೇಟ್ ಇವನ್ ಆಸ್ ವಿಷ ಆಲ್ಸೋ ವೈ ವಿರುದ್ಧೋಪಕ್ರಮ ಸ್ವತಃ ಸೊ ವಿರುದ್ಧೋಪಕ್ರಮ ಸೊ ಜಸ್ಟ್ ಲೈಕ್ ಇನ್ ವಾಟ್ ಇಸ್ ಎ ಪ್ರಮೇಹ ವಿರುದ್ಧೋಪಕ್ರಮ ಹ್ಯಾಸ್ ಬಿನ್ ಮೆನ್ಷನ್ ಸೊ ಹಿಯರ್ ಆಲ್ಸೋ ಫಾರ್ ಆಮ ವಿಷ ವಿರುದ್ಧೋಪಕ್ರಮ ಇದೆ ಸೊ ವಾಟ್ ಈಸ್ ದಟ್ ವಿರುದ್ಧೋಪಕ್ರಮ ವಾಟ್ ಈಸ್ ಗೋಯಿಂಗ್ ಟು ಕಾಸ್ ಹೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಿರುದ್ಧೋಪಕ್ರಮ ವಿರುದ್ಧೋಪಕ್ರಮ ಮೀನ್ಸ್ ವಿ ಹ್ಯಾವ್ ಹೇತು ವಿಪರೀತ ಚಿಕಿತ್ಸಾ ಅಂಡ್ ವ್ಯಾಧಿ ವಿಪರೀತ ಚಿಕಿತ್ಸಾ ಸೊ ಹೇತು ಮೀನ್ಸ್ ಸ್ನಿಗ್ಧ ಉಷ್ಣ ನಿಧಾನ ಅಂಡ್ ವ್ಯಾಧಿ ಮೀನ್ಸ್ ವ್ಯಾಧಿ ಈಸ್ ಪರ್ಟಿಕ್ಯುಲರ್ ಕಂಡೀಷನ್ ವಿಚ್ ಈಸ್ ಫಾರ್ಮ್ಡ್ ಆಫ್ಟರ್ ದಿ ದೋಷ ದೋಷ ಸಂಯೋಜ್ಯ ಸೊ ವೆನ್ ಎವರ್ ವಿ ಟೆಲ್ ವ್ಯಾಧಿ ಡೆಫಿನಿಷನ್ ದೋಷ ದೋಷ ಸಂಮೂರ್ಚನಾ ಜನಿತೋ ವಿಶಿಷ್ಟೋ ಜ್ವರಾದಿ ರೂಪೋ ವ್ಯಾಧಿ ಸೊ ದೋಷ ದೋಷ ಸಂಮೂರ್ಚನಾ ಜನಿತೋ ವಿಶಿಷ್ಟ ಸೊ ದಿಸ್ ಇಸ್ ನಾಟ್ ಸಿಂಪಲ್ ಆಸ್ ದಟ್ ಆಫ್ ದಿ ದೋಷ ಅಂಡ್ ದೋಷ ಇಸ್ಂಟ್ ಇಟ್ it may not be having the qualities of dosha and dusha involved in the samprapti sometimes so it is a third unit which is different from dosha and dusha sometimes so it will be a vishishta having this jwaradi rupa lakshana so always dosha vipreeta chikitsa or hetu vipreeta chikitsa may not going to work in all the diseases so there and then and there we have to go for the vyadhi vipreeta chikitsa so when there is a virodha in hetu vipreeta chikitsa and vyadhi vipreeta chikitsa so that is called as virudhopakrama for example here in vataja prameha so the prameha needs apadarpana chikitsa because kapha meda mamsa doshas are kleda are involved which needs a apadarpana chikitsa but the dosha is vata causes are vata cha causes so if you go through hetu vipreeta chikitsa that is santarpana chikitsa or brahmana chikitsa has to be initiated for vata kriya if you go for the vyadhi vyadhi needs medohara chikitsa kledahara chikitsa kapahara chikitsa isn't it so here there is a vairodha in the hetu vipreeta and vyadhi vipreeta chikitsa so then what happens is it is called as viruddhopakramatva mahatriyatva cha it has been mentioned there so that is the reason why it is asad here also hetu vipreeta what is the hetu for ama dosha here ama is the cause for this ama visha or ama dosha so ama is needs ushnopakrama it is because of the shita adiguna or snigdha adiguna it needs ushnopakrama means agni vruddhi karaka chikitsa that is hetu vipreeta so vyadhi is visha rupatva ashukaritva utklishtatva so you need a saumya upakrama so in visha what we give is so we have to stop it from spreading in visha first treatment is we have to stop it from spreading so we go for sambandha chikitsa comes after shita or saumya upakrama we have to do saumya upakrama so if you think that it is having a visha lakshana and it is just like visha you have to stop it you need to go for saumya upakrama or shita upakrama that is vyadhi vipreeta the vyadhi requires saumya upakrama but what is the nidana here is ama ama requires ushnopakram so that is the reason why there is a vairodha in the hetu vipreeta chikitsa and vyadhi vipreeta chikitsa so that is the reason why it is not so easy to treat so varjayet that is the reason why it is told that varjayet so vidyat addashanam ityadina addashanam ಅಜೀರ್ಣಂ ಚ ತ್ರಿವಿಧಂ ಮೋಕ್ಷತೆ ಏತಾನಿ ಶೀಲಿತಂ ಶೀಲಂ ಯಸ್ಯ ತಸ್ಯ ಪುಂಸೋ ಯಹ ಆಮದೋಷೋ ವಿಷಲಕ್ಷಣಃ ಲಾಲಾದಿ ಲಕ್ಷಣ ಇತ್ತೋ ಸೊ ವಿಷಲಕ್ಷಣ ಅಂತ ಮೇಲೆ ಹೇಳಿದರು ವಿರುದ್ಧಾದ್ಯಶನ ಅಜೀರ್ಣ ಶೀಲಿನೋ ವಿಷಲಕ್ಷಣ ವಾಟ್ ಈಸ್ ದಿ ವಿಷಲಕ್ಷಣ ಈಸ್ ವಿಷದಲ್ಲಿ ಹೇಳ್ತಕ್ಕಂಥ ಲಾಲಾದಿ ಲಕ್ಷಣಗಳೇನು ಹೇಳಿದ್ದಾರೆ ಅವನ್ನೇ ಇಲ್ಲಿ ಕನ್ಸಿದ್ರು ಮಹಾಘೋರೋ ಅಂತಂದ್ರೆ ಅತಿ ಕಷ್ಟೋ ವಿಷಾಖ್ಯೋ ಯೋ ಭವತಿ ತಮ್ನ ಚಿಕಿತ್ಸೆ ಅತಿ ಕಷ್ಟವಾಗಿರ್ತಕ್ಕಂಥದ್ದು ಮಹಾಘೋರ ಅಂತಂದ್ರೆ ಅತಿ ಕಷ್ಟ ಫಾರ್ ಟ್ರೀಟ್ಮೆಂಟ್ ವಿಷಾಖ್ಯವಾಗಿರುವಂಥದ್ದು ಹಾಗಾಗಿ ತಮ್ ನಾ ಚಿಕಿತ್ಸೆ ವಿಷರೂಪತ್ವಾದ್ ಆಶುಕಾರಿತ್ವಾದ್ ಉಪ ವಿರುದ್ಧೋಪಕ್ರಮತ್ವಾದ ಯಾಕೆ ಅಂತ ಕುತಃ ಯಾಕೆ ಅಂತಂದ್ರೆ ವಿಷರೂಪತ್ವಾದ್ ಆಶುಕಾರಿತ್ವಾದ್ ವಿರುದ್ಧೋಪಕ್ರಮತ್ವಾ ಸೊ ಇಟ್ ಡ್ಯಾಮೇಜಸ್ ಜಸ್ಟ್ ಲೈಕ್ ಎ ವಿಷ ಇಟ್ ಈಸ್ ವೆರಿ ಕ್ವಿಕ್ ಆಸ್ ದಟ್ ಆಫ್ ದಿ ಆಶುಕಾರಿ ಅಂಡ್ ದೆನ್ ಇಟ್ ಈಸ್ ಇಟ್ ಡಸಂಟ್ ಕ್ಯಾನ್ ಬಿ ಬಿಕಾಸ್ ಇಟ್ ಈಸ್ ದ ಟ್ರೀಟ್ಮೆಂಟ್ ಈಸ್ ವಿರುದ್ಧೋಪಕ್ರಮ ಹಿಯರ್ ಸೊ ಬಿಕಾಸ್ ಆಫ್ ದೀಸ್ ರೀಸನ್ಸ್ ಇಟ್ ಈಸ್ ನಾ ಚಿಕಿತ್ಸೆ ವಿಷ ಸದೃಶ ಸ್ವರೂಪಾದ ವಿಷಯ ಶೀತೋಪಕ್ರಮ ಇತ್ತ ವಿಷ ಸದೃಶ ಚಿಕಿತ್ಸಾ ಅಂತಂದ್ರೆ ಏನು ಅಂತಂದ್ರೆ ವಿಷ ಸದೃಶ ಸ್ವರೂಪತ್ವಾದ ವಿಷಯ ಶೀತೋಪಕ್ರಮ ಇತ್ತ
ವಿಷ ಸದೃಶ ಆಗಿರೋದ್ರಿಂದ ಇಲ್ಲಿ ಶೀತೋಪಕ್ರಮ ಬೇಕು. ಆಮೇಚ ಉಷ್ಣೋಪಕ್ರಮೋ ಇತ್ತ, ಆಮದಲ್ಲಿ ಉಷ್ಣೋಪಕ್ರಮಗಳು ಬೇಕು. ಇತಿ ವಿರೋಧ ವಿರುದ್ಧ ಉಪಕ್ರಮತ್ವ. ಸೊ ಹಾಗಾಗಿ ಇಲ್ಲಿ ವಿರುದ್ಧೋಪಕ್ರಮ ಅಂತ ಅನಿಸ್ತದೆ. ಅದನ್ನೇ ಆಯುರ್ವೇದ ರಸಾಯನದಲ್ಲಿ ವಿರುದ್ಧೋಪಕ್ರಮತ್ವತಃ ಹೇತು ವಿಪರೀತ ವ್ಯಾಧಿ ವಿಪರೀತಯೋ ಉಪಚಾರಯೋ ವಿರೋಧ. ಹೇತು ವಿಪರೀತ ಮತ್ತು ವ್ಯಾಧಿ ವಿಪರೀತ ಉಪಚಾರಗಳಲ್ಲಿ ವಿರೋಧ ವ್ಯಕ್ತವಾಗ್ತದೆ. ಹೇತು ಈ ಅತ್ರ ಇಲ್ಲಿ ಹೇತು ಏನು ಅಂತಂದ್ರೆ ಆಮ ಸಂಚಯ, ತತ್ರ ಆಗ್ನೇಯ ಉಪಚಾರ. ಸೊ ಇಲ್ಲಿ ಹೇತು ಯಾವುದು ಅಂತಂದ್ರೆ ಆಮ ಸಂಚಯ. ಆಮ ಸಂಚಯಕ್ಕೆ ತತ್ರ ಆಗ್ನೇಯ ಉಪಚಾರ, ಅಲ್ಲಿ ಆಗ್ನೇಯ ಉಪಕ್ರಮಗಳನ್ನೇ ಮಾಡಬೇಕು. ವ್ಯಾಧಿಸ್ತು ವಿಷರೂಪ, ತತ್ರ ಸೌಮ್ಯ ಉಪಚಾರ ಇದು ವಿರೋಧ. ಸೊ ವ್ಯಾಧಿ ವಿಷರೂಪ ಇರೋದ್ರಿಂದ ಅಲ್ಲಿ ಸೌಮ್ಯ ಉಪಚಾರನೇ ಮಾಡಬೇಕು. ಹಾಗಾಗಿ ಇಲ್ಲಿ ಹೇತು ಮತ್ತು ವ್ಯಾಧಿ ವಿಪರೀತದಲ್ಲಿ ವೈರೋಧ ಇರೋದ್ರಿಂದ ಇದು ವಿರುದ್ಧೋಪಕ್ರಮ ಅಂತ ಅರ್ಥ. ಸೊ ಎನಿ ಕ್ವೆಶನ್ಸ್ ಹಿಯರ್? ಓಕೆ, ವಿಲ್ ಕಂಟಿನ್ಯೂ ವಿತ್ ನೆಕ್ಸ್ಟ್ ಸೂತ್ರ. ಅಲಸಕೋ ಉಪಕ್ರಮಂ ಹೇಳಿ. ಹಲೋ ನಾಗೇಂದ್ರ ಅವರ? ಜಿತೇಂದ್ರ ಸರ್. ಜಿತೇಂದ್ರ, ಓಕೆ ಓಕೆ, ಸಾರಿ ಹೇಳಿ. ಇದು ಆಮ ಮತ್ತೆ ಆಮ ವಿಷ, ಇದು ಕ್ಲಿನಿಕಲಿ ಪೇಷಂಟ್ಸ್ ಗಳಲ್ಲಿ ನಮ್ಗೆ ಹೆಂಗೆ ಡಯಾಗ್ನೋಸ್ ಮಾಡ್ಲಿಕ್ಕೆ, ಏನೇ ಕೇಸಸ್ ಯಾವ್ದಾರೋ ಇದುವರೆಗೂ ಡಯಾಗ್ನೋಸ್ ಆಗಿರೋದು ಟ್ರೀಟ್ ಮಾಡಿರೋದು? ಈ ಕೆಲವೊಮ್ಮೆ ಈ ಗರ್ಭವಿಷ ಆಮದ ಡೆಫಿನೇಷನ್ ಹೇಳ್ಬೇಕಾದ್ರೆ ಗರ್ಭವಿಷ ಅಂತ ಬರ್ತದೆ. ಈ ಡಿಫ್ರೆಂಟ್ ಆಮ ವಿಷ ಆಮದ ಡೆಫಿನೇಷನ್ ಹೇಳ್ಬೇಕಾದ್ರೆ ಇಲ್ಲಿ ಎಲ್ಲಿ ಅಂತಂದ್ರೆ ಮಾಧವ ನಿಧಾನದಲ್ಲಿ ಬೇರೆ ಬೇರೆ ದ್ರವ್ಯಗಳು ಎಸ್ಪೆಷಲಿ ಸ್ಪೆಸಿಫಿಕ್ ಆಗಿ ಇಲ್ಲಿ ನಾವು ವಿರುದ್ಧ ಆಹಾರವನ್ನು ಮೆನ್ಷನ್ ಮಾಡಿದ್ದೇನೆ. ಸೊ ವಿರುದ್ಧ ಆಹಾರಗಳನ್ನ ನಾವು ಈ ಬೇರೆ ಬೇರೆ ಕಾಂಬಿನೇಷನ್ಸ್ ಮಾಡಿದಾಗ ಅಲ್ಲಿ ಸಮ್ ಇದು ಏನ್ ನಾವು ಆಹಾರ ಹೊಸ ಹೊಸ ಆಹಾರ ಡೈರಿ ಪ್ರಾಡಕ್ಟ್ಸ್ ಆಗ್ಲಿ ಅಥವಾ ಈ ಜಂಕ್ ಪ್ರಾಡಕ್ಟ್ಸ್ ನಾವ್ ಏನ್ ತಗೊಳ್ತೀವಿ ಈಗ, ಇದರಿಂದ ದೋಷಗಳು ಅಲ್ಪಾಲ್ಪ ಪ್ರಮಾಣದಲ್ಲಿ ಶರೀರದಲ್ಲಿ ಸಂಗ್ರಹ ಆಗ್ತಾ ಹೋಗ್ತದೆ. ಶೀಲಿನ ಅಂದ್ರೆ ಕಂಟಿನ್ಯೂಸ್ ಆಗಿ ಉಪಯೋಗ ಮಾಡೋದ್ರಿಂದ ಅದರಿಂದಾಗಿ ಬೇರೆ ಬೇರೆ ವ್ಯಾಧಿಗಳು ಉತ್ಪತ್ತಿ ಆಗ್ಬೋದು. ಸಾಕಷ್ಟು ವ್ಯಾಧಿಗಳು ಆಗ್ಬೋದು, ಇದೇ ವ್ಯಾಧಿ ಅಂತ ನಾವು ಹೇಳಕ್ ಆಗೋದಿಲ್ಲ. ಆ ನಿಧಾನಗಳನ್ನ ನಾವು ಅಲ್ಲಿ ಇವ್ಯಾಲ್ಯುವೇಟ್ ಮಾಡಿದಾಗನೇ ಗೊತ್ತಾಗ್ತದೆ. ಈ ರೀತಿಯಾಗಿರ್ತಕ್ಕಂಥ ನಿಧಾನಗಳನ್ನ ನಾವು ಅಲ್ಲಿ ಇವ್ಯಾಲ್ಯುವೇಟ್ ಮಾಡಿದಾಗ ಸೊ ಒಂಥರ ಇದು ದೂಷಿ ವಿಷ ಇದ್ದಂಗೆ. ದೂಷಿ ವಿಷಗಳು ನಮ್ಮ ಆಹಾರದಲ್ಲಿನೇ ಇರ್ತವೆ. ಆ ಆಹಾರದಲ್ಲಿ ಇರ್ತಕ್ಕಂಥ ವಿಷಗಳನ್ನು ಕೂಡ ನಾವು ಇಲ್ಲಿ ಆಮ ವಿಷದ ಟೈಪ್ ಕನ್ಸಿಡರ್ ಮಾಡಿ ಅವರು ಹೇಳಿದ್ದಾರೆ. ಸೊ ವಿಚ್ ವಿಲ್ ಸ್ಟೇ ಇನ್ ದ ಬಾಡಿ ಫಾರ್ ಲಾಂಗರ್ ಡ್ಯೂರೇಷನ್. ಸೊ ಅದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅದನ್ನ ನಾವು ಆ ವ್ಯಾಧಿ ಆ ರೋಗಿಯನ್ನ ಇವ್ಯಾಲ್ಯುವೇಟ್ ಮಾಡಿದಾಗಲೇ ಗೊತ್ತಾಗ್ತದೆ. ಆ ನಿಧಾನಾದಿಗಳು ಆ ರೀತಿ ಇದ್ವು ಅಂತಂದ್ರೆ ನಾವು ಅಲ್ಲಿ ಆ ರೀತಿ ಚಿಕಿತ್ಸೆಯನ್ನು ಮಾಡ್ತೇವೆ. ಸರ್, ಇದು ಆಶುಕಾರಿ ಅವಸ್ಥಾ ಅಲ್ವಾ ಇದು ಆಮ ವಿಷಯ ಇಲ್ಲಿ ಕಾಂಟೆಕ್ಸ್ಟ್ ಅಲ್ಲಿ? ಹೌದು, ಆಶುಕಾರಿ ಅಂತಂದ್ರೆ ನೀವು ಅದು ಇಲ್ಲಿ ಶೀಲಿನ ಅಂತ ಹೇಳೋದ್ರಿಂದ ಆ ನಿಧಾನ ತುಂಬಾ ದಿನದಿಂದನೆ ಇರ್ತದೆ. ಆದ್ರೆ ಯಾವಾಗ ಅದು ವ್ಯಾಧಿ ಉತ್ಪತ್ತಿ ಆಗ್ತದೆ ಆಶುಕಾರಿ ಆಗ್ತದೆ ಅಂತ ಅರ್ಥ. ವಿರುದ್ಧ ಆಹಾರದಲ್ಲಿನೇ ಹಾಗೇನೆ ಆ ದೋಷಗಳು ಶರೀರದಿಂದ ಹೊರಗಡೆ ಹೋಗೋದೇ ಇಲ್ಲ. ಸೊ ದೇ ವಿಲ್ ಅಕ್ಯುಮುಲೇಟ್ ಇನ್ ದಿ ಬಾಡಿ ಇಟ್ಸೆಲ್ಫ್. ಆ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಹೋದಾಗ ಅದು ಯಾವಾಗ ಆ ಸ್ಟೇಜ್ ಅನ್ನ ರೀಚ್ ಆಗ್ತದೆ ಜಾಸ್ತಿ ಆಗಿರುವಂತಹ ದೋಷ ಲಕ್ಷಣಗಳು ಒಮ್ಮೆಲೆ ಲಕ್ಷಣಗಳು ಉತ್ಪತ್ತಿ ಆಗ್ತದೆ ಅಂತ ಅವ್ರು ಹೇಳೋದಿಲ್ಲ, ಆವಾಗ ಅದು ಆಶಿಕಾರಿ ಆಗ್ತದೆ ಅಂತ. ಒಮ್ಮೆ ನಮ್ಮಲ್ಲಿ ಕೆಲವೊಬ್ಬರಲ್ಲಿ ನೋಡಿ ಎರಪ್ಷನ್ಸ್ ಎಲ್ಲ ಬಂದ್ಬಿಡ್ತಾವೆ ಬಾಡಿ ಮೇಲೆ. ನೀವು ನಿಧಾನಗಳನ್ನ ಹುಡುಕ್ತಾ ಹೋದಾಗ ಅಕ್ಯೂಟ್ ಆಗಿ ಬೇರೆ ಏನು ನಿಧಾನಗಳು ಕಂಡು ಬರೋದಿಲ್ಲ. ಆದ್ರೆ ಆ ಸಂಗ್ರಹವಾಗಿರ್ತಕ್ಕಂಥ ದೋಷಗಳು ತುಂಬಾ ದಿನದಿಂದ ಸಂಗ್ರಹ ಆಗಿರ್ತವೆ ಶರೀರದಲ್ಲಿ. ಅದು ಯಾವಾಗ ಅದು ಆ ಸ್ಫೋಟ ಆಗ್ತದೆ ಅಂತಂದ್ರೆ ಲಕ್ಷಣಗಳು ಒಮ್ಮಿನೊಮ್ಮೆ ಯಾವಾಗ ಇಟ್ ವಿಲ್ ರೀಚ್ ಅನ್ ಆಪ್ಟಿಮಮ್ ಲೆವೆಲ್, ಆ ಆಪ್ಟಿಮಮ್ ಲೆವೆಲ್ ರೀಚ್ ಆದ ತಕ್ಷಣ ಆ ರೀತಿ ಸಡನ್ ಆಗಿ ಲಕ್ಷಣಗಳು ಉತ್ಪತ್ತಿ ಆಗ್ತದೆ. ಈ ಸ್ಕಿನ್ ಎರಪ್ಷನ್ಸ್ ಒಮ್ಮೊಮ್ಮೆ ಕೆಲವೊಮ್ಮೆ ಇಮಿಡಿಯೇಟ್ ಆಗಿ ಸ್ಕಿನ್ ಎರಪ್ಷನ್ಸ್ ಬಾಡಿ ಮೇಲೆ ಕಂಡು ಬಂದ್ಬಿಡ್ತಾರೆ. ನೀವು ಅಲ್ಲಿ ನೋಡಿದಾಗ ಒಮ್ಮಿನೊಮ್ಮೆ ಹೀಗೆ ಕಂಡು ಬರ್ತದೆ ಅಂತಂದ್ರೆ ಆ ಲಕ್ಷಣಗಳು ಅಥವಾ ದೋಷಗಳು ಆ ಶರೀರದಲ್ಲಿ ಆವಾಗ್ಲಿಂದಾನೆ ಇರ್ತವೆ, ಬಟ್ ಅವು ಹೊರಗಡೆ ಅಥವಾ ಲಕ್ಷಣಗಳನ್ನ ತೋರಿಸಿರೋದಿಲ್ಲ. ಯಾವಾಗ ಆಪ್ಟಿಮಮ್ ಲೆವೆಲ್ ರೀಚ್ ಆಗ್ತದೆ ಒಮ್ಮೆಲೆ ದೋಷ ಲಕ್ಷಣಗಳನ್ನು
ಅನ್ಬೋದು. ಹಾಗಾಗಿ ಇದು ಆಶಿಕಾರಿತ್ವ ಅನ್ನೋ ಶಬ್ದವನ್ನು ಇಲ್ಲಿ ಉಪಯೋಗ ಮಾಡಿದ. ಸರಿ ಸರ್, ನಿಮ್ದೇನಾದ್ರೂ ಇದಕ್ಕೆ ಇದೆಯಾ, ನಿಮ್ ನೀವೇನಾದ್ರೂ ನೋಡಿದ್ರಾ ಆತರ ಯಾವ್ದಾದ್ರು ಲಕ್ಷಣಗಳು ಇರೋದು? ಇಲ್ಲ ಇಲ್ಲ, ಒಮ್ಮೆಲೆ ಒಮ್ಮೆಲೆ ದೋಷ ಲಕ್ಷಣಗಳು ಕಂಡು ಬರ್ತವೆ. ನಾವು ಇದನ್ನೇ ಅಂತ ಯಾವ್ದೇ ಇದೇ ವ್ಯಾಧಿ ಅಂತ ಹೇಳಕ್ ಆಗೋದಿಲ್ಲ. ಇದು ಈ ಕೆಲವೊಮ್ಮೆ ಈ ಅಟೋಪಿಕ್ ಡರ್ಮಟೈಟಿಸ್ ಆತರ ಎಲ್ಲ ಲಕ್ಷಣಗಳು ಕಂಡು ಬರ್ತವೆ ನೋಡಿ ಕೆಲವೊಬ್ಬರಲ್ಲಿ, ಅಥವಾ ಆ ರೀತಿ ಅಲರ್ಜಿಕ್ ಡರ್ಮಟೈಟಿಸ್ ಅಥವಾ ಕಾಂಟ್ಯಾಕ್ಟ್ ಇರ್ಡನ್ ಡರ್ಮಟೈಟಿಸ್ ಕೆಲವೊಬ್ಬರಲ್ಲಿ ಕಂಡು ಬರ್ತವೆ ಆತರ ಲಕ್ಷಣಗಳು. ಅಲ್ಲಿ ಒಮ್ಮಿಂದೊಮ್ಮೆಲೆ ಲಕ್ಷಣಗಳು ಉದ್ಭವ ಆಗ್ತದೆ. ನಿಧಾನಗಳನ್ನು ನೋಡಿದಾಗ ಕೆಲವೊಮ್ಮೆ ಈ ರೀತಿ ನಿಧಾನಗಳು ಕಂಡು ಅಂದ್ರೆ ರೀಸೆಂಟ್ ಆಗಿರುವಂತದ್ದು ಯಾವ್ದು ನಿಧಾನಗಳು ಕಂಡು ಬರೋದಿಲ್ಲ. ಆದ್ರೆ ಶರೀರದಲ್ಲಿ ಆ ರೀತಿಯಾಗಿರ್ತಕ್ಕಂಥ ನಿಧಾನಗಳು ಮೊದ್ಲಿಂದಾನೇ ಇರ್ತಾವ. ಸೊ ಹಾಗಾಗಿ ಅಷ್ಟು ಸಿವಿಯರ್ ಆಗಿರ್ತಕ್ಕಂಥ ಲಕ್ಷಣಗಳು ಅಲ್ಲಿ ಕಂಡು ಬರ್ತಾವ. ಸೊ ಇದೇ ಅಂತ ವ್ಯಾಧಿ ಅಂತ ಹೇಳೋದು ಕಷ್ಟ. ಇದೇ ರೀತಿಯಾಗಿರ್ತಕ್ಕಂಥ ವ್ಯಾಧಿ ಉತ್ಪತ್ತಿ ಆಗ್ತದೆ ಅಂತ ಹೇಳೋದು ಕಷ್ಟ. ಯಾವ ರೀತಿಯಾಗಿರ್ತಕ್ಕಂಥ ವ್ಯಾಧಿಗಳು ಕೂಡ ಇಲ್ಲಿ ಉತ್ಪತ್ತಿ ಆಗ್ಬೋದು. ಯಾಕಂದ್ರೆ ಸರ್ವ ಶರೀರದಲ್ಲಿ ಇವು ಇರೋದ್ರಿಂದ ಇದರ ಲಕ್ಷಣಗಳು ಅಥವಾ ಸಂಗ್ರಹ ಆ ರೀತಿ ಆಗ್ಬೋದು. ನಾವು ಆ ರೀತಿ ನೋಡಿದೀವಿ. ಯಾವ್ದು ಅಂತಂದ್ರೆ ಇಮಿಡಿಯೇಟ್ ಆಗಿ ಲಕ್ಷಣಗಳು ಕಂಡು ಬರ್ತವೆ. ಈ ಶ್ವಾಸಾದಿ ಲಕ್ಷಣಗಳು ಇರ್ಬೋದು ಅಥವಾ ಈ ಸ್ಕಿನ್ ಎರಪ್ಷನ್ಸ್ ಆಗಿರ್ಬೋದು. ಇಮಿಡಿಯೇಟ್ ಆಗಿ ಹೋಲ್ ಬಾಡಿ ಲಕ್ಷಣಗಳು ಕಂಡು ಬರ್ತವೆ. ಸರ್, ವಿಲ್ ಜಾಯಿನ್ ಬ್ಯಾಕ್ ಇನ್ ದ ನೆಕ್ಸ್ಟ್ ಸೆಷನ್ ಸರ್. ಓಕೆ ಓಕೆ ಸರ್. ಪ್ಲೀಸ್ ಎವ್ರಿವನ್ ಜಾಯಿನ್ ಬ್ಯಾಕ್ ವಿತ್ ದ ಸೇಮ್ ಲಿಂಕ್. Thank you.